ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯಸ್ಸುಕ್ರಿಸ್ತರ ಕೃಪಾ ಆಶೀರ್ವಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರೀಸಲು ಪ್ರಿಯರೇ ನಾವೆಲ್ಲರೂ ದೇವರಿಗೆ ಪ್ರೀತಿಪಾತ್ರರಾದ ಮಕ್ಕಳು ನಾವೆಲ್ಲರೂ ದೇವರಿಗೆ ಪ್ರೀತಿಪಾತ್ರರಾದ ಮಕ್ಕಳು ದೇವರಿಗೆ ನಾನು ಪ್ರೀತಿ ಪಾತ್ರನೋ ಎಂದು ಹೇಳುವಾಗ ಹಲವಾರು ಸಂಕೇತಗಳು ನಮ್ಮಲ್ಲಿರ್ತದೆ ಪ್ರಿಯರೇ ನೀವೆಷ್ಟೋ ಶುಶ್ರೂಷೆಗಳನ್ನ ಕೇಳ್ತಾ ಇದ್ದೀರಿ ಎಷ್ಟೋ ಜ ಪ್ರಬೋಧಕರ ಪ್ರಬೋಧನೆಗಳನ್ನು ಕೇಳ್ತಾ ಇದ್ದೀರಿ ಧ್ಯಾನಗಳಿಗೆ ಹೋಗ್ತಾ ಇದ್ದೀರಿ ಎಲ್ಲವೂ ತುಂಬ ಒಳಿತು ತುಂಬ ಒಳಿತು ಆದರೆ ನಾನು ದೇವರಿಗೆ ಪ್ರೀತಿ ಪಾತ್ರನೂ ನಾನು ನಿಜವಾಗಿ ದೇವರಿಗೆ ಪ್ರೀತಿ ಪಾತ್ರನೋ ಎಂದರೆ ಅನೇಕ ಸಂಕೇತಗಳಿದೆ ಆ ಸಂಕೇತಗಳು ನಮ್ಮ ಜೀವನದಲ್ಲಿರಬೇಕು ದೇವರಿಗೆ ನಾನು ಯಾವಾಗಲೂ ಪ್ರೀತಿ ಪಾತ್ರನೋ ಹೌದು ಆದರೆ ನಾನು ದೇವರಲ್ಲಿ ಪ್ರೀತಿ ಪಾತ್ರನೋ ನಾನು ದೇವರಲ್ಲಿ ಪ್ರೀತಿ ಪಾತ್ರನಾಗಲು ನನ್ನ ಮುಂದೆ ಇರುವ ಅಡಚಣೆಗಳಾಗುವ ನಾವು ದೇವರ ಮಕ್ಕಳಾಗಿದ್ದೇವೆ ಮನುಷ್ಯರಾದ ನಮಗೆ ಕೋಪ ಬರ್ತದ ನಿಮಗೆ ಕೋಪ ಬರ್ತದ ಖಂಡಿತವಾಗಿ ಬರ್ತದೆ ನನಗೆ ಕೋಪ ಬರ್ತದ ಖಂಡಿತವಾಗಿ ಬರ್ತದೆ ಯಾಜಕರಿಗೆ ಕೋಪ ಬರ್ತದ ಖಂಡಿತವಾಗಿ ಬರ್ತದೆ ಪ್ರವಾದಿಗಳಿಗೆ ಕೋಪ ಬಂತ ಖಂಡಿತವಾಗಿ ಬಂತು ಪ್ರೇಕ್ಷಿತರಿಗೆ ಕೋಪ ಬಂತ ಖಂಡಿತವಾಗಿಯೂ ಬಂತು ಪ್ರತಿಯೊಬ್ಬರಿಗೂ ಸಹ ಕೋಪವು ಸರ್ವಸಾಧಾರಣವಾಗಿ ಬರುವುದುಂಟು ಕೋಪವನ್ನು ನಾವು ನೋಡುವಾಗ ಒಂದು ಒಳಿತಿಗಾಗಿ ಬರುವ ಕೋಪ ಇನ್ನೊಂದು ಕೆಡಕಿಗಾಗಿ ಬರುವ ಕೋಪ ಆದರೆ ಈ ಕೋಪವನ್ನು ಅರ್ಥೈಸಿಕೊಳ್ಳುವುದೇ ನಮ್ಮ ತಾಪ ಪ್ರಿಯರೇ ಮನುಷ್ಯನಿಗೆ ಕೋಪ ಬರುವಾಗ ಮನುಷ್ಯ ಖಂಡಿಸುತ್ತಾನೆ ಕಿರ್ಚಾಡುತ್ತಾನೆ ದಂಡಿಸುತ್ತಾನೆ ಜಗಳ ಮಾಡುತ್ತಾನೆ ಸೇಡಿ ತೀರಿಸುತ್ತಾನೆ ಅನೇಕ ವಿಧದಲ್ಲಿ ಅವನು ಪ್ರತಿಕ್ರಿಯಿಸುತ್ತಾನೆ ಮನುಷ್ಯನಿಗೆ ಕೋಪ ಬರುತ್ತದೆ ಯಾವ ಮನುಷ್ಯನಾಗಿರಲಿ ಕೋಪ ಬರುತ್ತದೆ ದೇವರಿಗೆ ಕೋಪ ಬರುತ್ತದ ದೇವರಿಗೆ ಕೋಪ ಬರಲಿಕ್ಕೆ ಏನ್ ಕಾರಣ ಇವತ್ತು ಕೋಪವನ್ನು ಕುರಿತು ನಾವು ಧ್ಯಾನಿಸುವಾಗ ತುಂಬಾ ದಿನಗಳ ಹಿಂದೆ ನಾವು ಕೋಪವನ್ನು ಕುರಿತು ಚಿಂತಿಸುತ್ತಾ ಇದ್ದೆವು ಈಗ ಮತ್ತೆ ಕೋಪವನ್ನು ಕುರಿತು ನಾವು ಚಿಂತಿಸಲು ಬರ್ತಾ ಇದ್ದೇವೆ ಅಧ್ಯಯನ ಇದ್ದೇವೆ ದೇವರಿಗೆ ಕೋಪ ಬರ್ತದ ಖಂಡಿತವಾಗಿ ದೇವರಿಗೆ ಕೋಪ ಬರ್ತದೆ ಬಂತು ಬರ್ತದೆ ನಾವು ಬೈಬಲ್ನ ಶ್ರೀಪುಟಗಳನ್ನು ತೆಗೆದುಕೊಳ್ಳುವಾಗ ಹಲವು ನಿದರ್ಶನಗಳಲ್ಲಿ ಹಲವು ಸ್ಥಳಗಳಲ್ಲಿ ದೇವರ ಕೋಪಾಗ್ನಿಯನ್ನು ನಾವು ನೋಡುತ್ತೇವೆ ದೇವರ ಕೋಪಾಗ್ನಿ ಎರಗಿತು ಎಂಬುದಾಗಿ ವಾಕ್ಯ ಹೇಳುತ್ತದೆ ಎಲ್ಲರಿಗೂ ಗೊತ್ತಾಗೆ ಗೊತ್ತಾದಾಗೆ ದೇವರ ಕೋಪಾಗ್ನಿ ಅಂದರೆ ನಾವು ನೋಡಬಹುದು ಸೋಧಮ್ ಗೋಮುರ ಪಟ್ಟಣದ ಮೇಲೆ ದೇವರ ಕೋಪಾಗ್ನಿ ಎಷ್ಟರ ಮಟ್ಟಿಗೆ ಕಠಿಣವಾಗಿತ್ತು ಎಷ್ಟರ ಮಟ್ಟಿಗೆ ಕಠಿಣವಾಗಿತ್ತು ಸೋದೋಮ್ ಗೋಮುರ ಪಟ್ಟಣ ದೇವರ ಕೋಪಾಗ್ನಿ ತುಂಬಾ ಆಳವಾದದ್ದು ಅದರಿಂದ ಇವತ್ತು ನಾವು ಧ್ಯಾನಿಸ್ತೇವೆ ದೇವರ ಕೋಪಕ್ಕೆ ಕಾರಣಗಳು ಯಾವುದು ದೇವರಿಗೆ ಕೋಪ ಬರ್ತದೆ ಆದರೆ ದೇವರ ಕೋಪಕ್ಕೆ ಕಾರಣ ಯಾವುದು ನಿಮ್ಮ ಕೋಪಕ್ಕೆ ಕಾರಣ ನನ್ನ ಕೋಪಕ್ಕೆ ಕಾರಣ ಅಂದರೆ ಹಲವಾರು ಕಾರಣ ಮನೆಯಲ್ಲಿ ಗಂಡ ಸರಿಯಿಲ್ಲ ಹೆಂಡತಿ ಸರಿ ಇಲ್ಲ ಸೊ ಏನು ಹೇಳಿದ ಮಾತು ಕೇಳಲಿಲ್ಲ ಹೀಗೆ ಅಲ್ಲವ ಬರ್ತದೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೋಪದಲ್ಲಿ ಕಾರಣವನ್ನು ನೋಡುತ್ತೆ ಹಾಗೆ ದೇವರಿಗೂ ಸಹ ಕೋಪ ಉಂಟು ಆ ದೇವರಿಗೆ ಕೋಪ ಬರಲು ಕಾರಣಗಳುಂಟು ದೇವರ ಕೋಪಕ್ಕೆ ಕಾರಣ ಉಂಟು ಎರಡು ಪೂರ್ವಕಾಲ ಇತಿಹಾಸದಲ್ಲಿ ಪುಸ್ತಕವನ್ನು ನಾವು ತೆಗೆದುಕೊಳ್ಳಬೇಕಾದರೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯವನ್ನು ಧ್ಯಾನಿಸಬೇಕಾದರೆ ದೇವರಿಗೆ ಕೋಪ ಬಂತು ಒಂದು ವಾಕ್ಯವನ್ನೇ ನಾವು ಸ್ವಲ್ಪ ಚಿಂತಿಸುವುದಲ್ಲೂರ ಮೂವತ್ನಾಲ್ಕನೇ ಅಧ್ಯಾಯ ವಾಕ್ಯ ನೋಡಬೇಕಾದ್ರೆ ವಾಕ್ಯ ಹೀಗೆ ಹೇಳ್ತದೆ ಇಸ್ರಾಯೇಲ್ ದೇವರಾದ ಸರ್ವೇಶ್ವರನ ಈ ಮಾತುಗಳನ್ನು ತಿಳಿಸಿರಿ ಇಸ್ರಾಯೇಲ್ ದೇವರಾದ ಸರ್ವೇಶ್ವರನ ಈ ಮಾತುಗಳನ್ನು ತಿಳಿಸಿರಿ ಈ ನಾಡಿನ ಮೇಲೂ ಜನರ ಮೇಲೂ ಜುದಯದ ಅರಸರ ಹಿಂದೆ ಪರಾಯಣ ಪರಾಯಣವಾದ ಆ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪಗಳನ್ನು ಬರಮಾಡುವೆನು ಯಾಕೆಂದರೆ ನೋಡಿ ದೇವರು ಹೇಳ್ತಾರೆ ಎಲ್ಲ ಶಾಪಗಳನ್ನು ಬರಮಾಡಿಸ್ತೇನೆ ಸುಮ್ಮನೆ ಒಂದು ಶಾಪದಲ್ಲಿ ಹೇಳ್ತಾ ಇಲ್ಲ ಈ ನಾಡಿನ ಮೇಲೂ ಜನರ ಮೇಲೂ ಜೂದಿಯದ ಅರಸರ ಹಿಂದೆ ಪರಾಯಣವಾದ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪಗಳನ್ನು ನಾನು ಬರಮಾಡುವೆನು ದೇವರ ಕೋಪ ಯಾಕೆ ದೇವರು ಇಷ್ಟು ಕಠಿಣವಾಗಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲಾ ಕೋಪವನ್ನು ಯಾಕೆ ದೇವರು ತೋರಿಸ್ತಾ ಇದ್ದಾರೆ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ವಿಗ್ರಹ ಆರಾಧನೆಯನ್ನು ಮಾಡಿ ಧೂಪಾರತಿಯನ್ನು ಎತ್ತಿ ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದಾರೆ ಅನ್ಯ ದೇವತೆಗಳಿಗೆ ವಿಗ್ರಹ ಆರಾಧನೆ ಮಾಡಿದ್ದಾರೆ ಧೂಪವನ್ನು ಮಾಡಿ ನನ್ನನ್ನು ರೇಗಿಸಿದ್ದಾರೆ ನೋಡಿ ದೇವರಿಗೆ ಕೋಪ ಇಲ್ಲಿ ಬರ್ತದೆ ವಿಗ್ರಹಾರಾಧನೆಯ ಮೂಲಕವಾಗಿ ಕೋಪ ಬರುತ್ತದೆ ನಾವು ವಿಗ್ರಹ ಆರಾಧನೆಯಲ್ಲಿ ಕೋಪ ಎಂದು ಹೇಳುವಾಗ ಪುಸ್ತಕದಲ್ಲಿ ಹಲವಾರು ನಿದರ್ಶನಗಳನ್ನ ನಾವು ನೋಡಬಹುದು ವಿಗ್ರಹಾರಾಧನೆಯಲ್ಲಿ ಕೋಪ ದೇವರ ಕೋಪ ಕೆರಳಿಸಲ್ಪಡುತ್ತದೆ ದೇವರ ಆದಿಕಾಂಡದಲ್ಲಿ ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ ದೇವರು ಸೃಷ್ಟಿ ಮಾಡಿದಂತಹ ಈ ಲೋಕವನ್ನು ಸೃಷ್ಟಿ ಮಾಡಿದಂತಹ ದೇವರನ್ನ ಆರಾಧಿಸುವುದಕ್ಕೆ ಬದಲಾಗಿ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನ ಆರಾಧಿಸುವವರು ಶಾಪಗ್ರಸ್ತರು ಈ ಲೋಕವನ್ನು ದೇವರು ಸೃಷ್ಟಿ ಮಾಡಿದರು ಈ ಲೋಕದಲ್ಲಿರುವಂತಹ ಮರ ಗಿಡ ಕಲ್ಲು ಮಣ್ಣು ಮೃಗ ಪಕ್ಷಿ ಎಲ್ಲವನ್ನು ದೇವರು ಉಂಟು ಮಾಡಿದರು ಆದರೆ ಮನುಷ್ಯ ಮಾಡ್ತಾ ಇದ್ದೇವೆ ದೇವರು ಸೃಷ್ಟಿ ಮಾಡಿದಂತಹ ಮರವನ್ನ ಕೆಲ್ಲನ್ನ ಕೆತ್ತನೆಗಳನ್ನ ವಿಗ್ರಹಗಳನ್ನ ಕಾಗೆಯನ್ನ ಕೋಳಿಯನ್ನ ನವಿಲನ್ನ ಹಾವನ್ನ ಆನೆಯನ್ನ ಅಂದಿಯನ್ನ ಎಮ್ಮೆಯನ್ನ ಹೌದಲ್ಲ ನರಿಯನ್ನ ಕತ್ತೆಯನ್ನ ಇದ್ದಾರೆ ದೇವರು ಸೃಷ್ಟಿ ಮಾಡಿದಂತಹ ಸೃಷ್ಟಿಗಳಿವು ಮನುಷ್ಯನು ದೇವರನ್ನು ರೇಗಿಸುತ್ತಾ ಇದ್ದಾನೆ ನಾನು ಮತ್ತು ನೀವು ದೇವರನ್ನು ರೇಗಿಸುತ್ತಾ ಇದ್ದೇವೆ ದೇವರಿಗಿಂತ ಹೆಚ್ಚಾಗಿ ಮನುಷ್ಯನನ್ನು ಪ್ರೀತಿಸುತ್ತೇವೆ ನಮಗೆ ಕೊಡುವವರನ್ನು ಪ್ರೀತಿಸುತ್ತೇವೆ ನಮಗೆ ಮಾಡಿದವರನ್ನು ಪ್ರೀತಿಸುತ್ತೇವೆ ನಮ್ಮ ಜೊತೆ ಇದ್ದವರನ್ನು ಪ್ರೀತಿಸುತ್ತೇವೆ ಕೊನೆಗೆ ಅವರನ್ನು ಜಾಡಿಸಿ ಒದ್ದು ಬಿಡುತ್ತೇವೆ ದೇವರಿಗೆ ಕೊಡುವ ಸ್ಥಾನವನ್ನು ಮನುಷ್ಯನಿಗೆ ಕೊಡುತ್ತೇವೆ ದೇವರ ಮುಂದೆ ದೇವಾಲಯಕ್ಕೆ ಹೋಗಿ ಒಂದು ಬೆನ್ನು ಬಗ್ಗಿಸುವುದಿಲ್ಲ ಕೈ ಜೋಡಿಸುವುದಿಲ್ಲ ಆದರೆ ಯಾವುದೋ ಒಂದು ಅಧಿಕಾರಿಯೋ ಆಳುವವರು ಯಾರಾದರೂ ಬಂದರೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸುತ್ತೇವೆ ಅವರ ಮುಂದೆ ಎರಡೂ ಕೈಗಳನ್ನು ಕಟ್ಟಿ ಗುಲಾಮರಾಗುತ್ತೇವೆ ನೋಡಿ ಮನುಷ್ಯರಾಗಿರುವಂತಹ ನಮ್ಮ ಕೆಟ್ಟ ಸ್ವಭಾವಗಳು ಇವೆಲ್ಲವೂ ದೇವರನ್ನು ರೇಗಿಸುವಂತವುಗಳು ದೇವರ ಕೋಪಕ್ಕೆ ಕಾರಣವಾದವುಗಳು ವಿಗ್ರಹ ಆರಾಧನೆ ದೇವರಿಗೆ ವಿರುದ್ಧವಾದದ್ದು ಮಹಾಪಾಪಕರವಾದದ್ದು ಪ್ರಿಯರ ಇಂದು ನಾವು ನೋಡುವುದಾದರೆ ಈ ಪ್ರಾಪಂಚಿಕ ಜೀವಿತದಲ್ಲಿ ಹಲವಾರು ಜಾತಿ ಜನಾಂಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ಸಂಸ್ಕೃತಿಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ಸೃಷ್ಟಿ ಮಾಡಿದವುಗಳನ್ನೇ ಮನುಷ್ಯ ಆರಾಧಿಸ್ತಾ ಇದ್ದಾನೆ ನಾನು ಹೇಳಿದೆ ಆನೆಯನ್ನ ಆರಾಧಿಸ್ತಾ ಇದ್ದಾನೆ ಕೋಳಿಯನ್ನು ಆರಾಧಿಸ್ತಾ ಇದ್ದಾನೆ ಕುರಿಯನ್ನು ಆರಾಧಿಸ್ತಾ ಇದ್ದಾನೆ ಹುಲಿಯನ್ನ ಆರಾಧಿಸ್ತಾ ಇದ್ದಾನೆ ಸಿಂಹವನ್ನು ಆರಾಧಿಸ್ತಾ ಇದ್ದಾನೆ ನವಿಲನ್ನ ಆರಾಧಿಸ್ತಾ ಇದ್ದಾನೆ ಕಾಗೆಯನ್ನು ಆರಾಧಿಸ್ತಾ ಇದ್ದಾನೆ ಕತ್ತೆಯನ್ನು ಆರಾಧಿಸ್ತಾ ಇದ್ದಾನೆ ನರಿಯನ್ನ ಆರಾಧಿಸ್ತಾ ಇದ್ದಾನೆ ಹಾವನ್ನು ಆರಾಧಿಸ್ತಾ ಇದ್ದಾನೆ ಎಮ್ಮೆಯನ್ನು ಆರಾಧಿಸ್ತಾ ಇದ್ದಾನೆ ಹಂದಿಯನ್ನು ಆರಾಧಿಸ್ತಾ ಇದ್ದಾನೆ ಮನುಷ್ಯನು ಮೃಗಗಳನ್ನೆಲ್ಲ ದೇವರು ಸೃಷ್ಟಿ ಮಾಡಿದಂತಹ ಮೃಗ ಪಕ್ಷಿಗಳನ್ನೆಲ್ಲ ಆರಾಧಿಸ್ತಾ ಇದ್ದಾನೆ ಅದರಿಂದ ಏನು ಸಂಭವಿಸುತ್ತಾ ಇದೆ ದೇವರ ಕೋಪಕ್ಕೆ ಕಾರಣವಾಗುತ್ತಾ ಇದ್ದೇವೆ ದೇವರ ಕೋಪ ನಮ್ಮ ಮೇಲೆ ಎರಗಿದೆ ಅದಕ್ಕಾಗಿ ಸೃಷ್ಟಿಯಲ್ಲಿ ಬದಲಾವಣೆ ಚಂಡಾಮಾರುತಗಳು ಭೂಕಂಪಗಳು ಸುನಾಮಿಗಳು ಹಲವಾರು ವಿಧದ ಪ್ರಾಕೃತಿಕವಾದಂತಹ ಹೋರಾಟಗಳನ್ನು ನಾವು ನೋಡುತ್ತಿದ್ದೇವೆ ಸೃಷ್ಟಿಯನ್ನೇ ಮರವನ್ನೇ ದೇವರೆಂಬುದಾಗಿ ಕಲ್ಲನ್ನೇ ದೇವರೆಂಬುದಾಗಿ ಮೀನನ್ನು ದೇವರೆಂಬುದಾಗಿ ಕಪ್ಪೆಯನ್ನು ದೇವರೆಂಬುದಾಗಿ ನಾವು ಕಾಂಡದಲ್ಲಿ ತೆಗೆದುಕೊಳ್ಳುವಾಗಲೂ ನಾವು ದೇವತೆಗಳನ್ನ ನಾವು ನೋಡುತ್ತೇವೆ ವಂಶವನ್ನು ಕೊಡುವುದಕ್ಕೆ ಒಂದು ದೇವತೆ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಒಂದು ದೇವತೆ ಸೈತಾನನ್ನು ಬಿಡಿಸುವುದಕ್ಕೆ ಒಂದು ದೇವತೆ ಅದ್ಭುತಗಳನ್ನು ಮಾಡುವುದಕ್ಕೆ ಒಂದು ದೇವತೆ ಹಲವಾರು ದೇವತೆಗಳನ್ನ ಬೈಬಲ್ನ ಪುಟದಲ್ಲಿಯೂ ಸಹ ನಾವು ನೋಡುತ್ತೇವೆ ಇವೆಲ್ಲವೂ ದೇವರನ್ನ ಸಿಟ್ಟಿಗೆಬ್ಬಿಸುವಂಥದ್ದು ಹೀಗೆ ದೇವರ ದೇವರನ್ನು ಬಿಟ್ಟು ಅನ್ಯ ವಿಗ್ರಹ ಆರಾಧನೆಗಳನ್ನು ನಾವು ಮಾಡುವಾಗ ದೇವರ ಕೋಪಕ್ಕೆ ನಾವು ಕಾರಣವಾಗುತ್ತೇವೆ ಎಂಬುದಾಗಿ ನಾವು ಎರಡು ಕಾಲ ಎರಡು ಪೂರ್ವಕಾಲ ಇತಿಹಾಸದಲ್ಲಿ ಮೂವತ್ತ ನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೈದನೇ ವಾಚನದಲ್ಲಿ ನಾವು ಧ್ಯಾನಿಸುತ್ತೇವೆ ಪ್ರಿಯರೇ ಪ್ರಿಯ ಎರಡನೇದಾಗಿ ನಾವು ನೋಡ್ತೇವೆ ವಿಗ್ರಹಾರಾಧನೆ ಅಂತ ಹೇಳಿ ವಿಗ್ರಹಾರಾಧನೆ ತಪ್ಪು ನಾನು ಹೇಳಿದ ಎರೆಮೆಯನ್ನು ಪುಸ್ತಕ ತೆಗೆದುಕೊಂಡ್ರೆ ಒಂದು ಇನ್ನೂರು ವಾಕ್ಯಗಳನ್ನು ನಾವು ನೋಡಬಹುದು ವಿಗ್ರಹಾರಾಧನೆಯನ್ನು ಕುರಿತು ಮನುಷ್ಯನ ಕೆತ್ತನೆ ಮಾಡಿದಂತ ಯಾವ ರೂಪದಲ್ಲಿಯೂ ದೇವರುಗಳಿಲ್ಲ ಅದು ದೇವರಾಗಲಿಕ್ಕೆ ಸಾಧ್ಯವೂ ಇಲ್ಲ ದೇವರನ್ನ ನೋಡಿದವರೆಲ್ಲ ಒಂದು ಪಕ್ಷ ದೇವರನ್ನ ಯಾರಾದರೂ ನೋಡಿದರೆ ದೇವರನ್ನ ಕೆತ್ತಬಹುದಾಗಿತ್ತು ಪೇಂಟ್ ಮಾಡಬಹುದಾಗಿತ್ತು ದೇವರನ್ನ ಈ ಲೋಕದಲ್ಲಿ ಇದುವರೆಗೂ ಯಾರು ನೋಡಲು ಸಾಧ್ಯವಾಗಲ್ಲ ಯಾರು ನೋಡಲಿಲ್ಲ ಆದ ಕಾರಣ ನಾನು ಕೆತ್ತಲ್ಪಡುವಂತಹ ಕೆತ್ತುವಂತಹ ವಿಗ್ರಹಗಳೆಲ್ಲವೂ ಅವುಗಳನ್ನಿಟ್ಟು ಆರಾಧಿಸುವಾಗಲೆಲ್ಲ ನಾನು ಶಾಪಗ್ರಸ್ತನು ನಿಮಗೆ ಒಂದು ಪ್ರಶ್ನೆ ಬರಬಹುದು ನಾನು ಪ್ರಶ್ನೆಗೂ ಕೊಡ್ತೇನೆ ಉತ್ತರನೂ ಕೊಡ್ತೇನೆ ಪ್ರಧ ಯ ಪೆಂತಗೋಸ್ತ ಸಭೆಯಲ್ಲಿರೋರು ಕೇಳಬಹುದು ನಿಮ್ಮ ಹತ್ರ ಬಂದ್ಬಿಟ್ಟು ನೀವು ಯಾಕೆ ಈ ಫೋಟೋನ ಇಟ್ಟಿದ್ದೀರಿ ಅವರು ಕೇಳುವುದು ತಪ್ಪಲ್ಲ ಅವರು ಕೇಳುದು ಸರಿಯೇ ಆದರೆ ಅವರು ಕೇಳುವ ಪ್ರಶ್ನೆಗೆ ಉತ್ತರ ನಾವು ಕೊಡಬೇಕು ನಾನೇ ಹಲವಾರು ಕಡೆ ಹೇಳ್ತೇನೆ ಚಿತ್ರಪಟಗಳನ್ನು ನೋಡಿ ಹೇಳ್ತೇನೆ ಇದು ಎಸುವ ಅಥವಾ ಇದು ಎಸುವ ಯಾರು ನಿಜವಾದ ಎಸ್ಸು ಮಾತೆ ಮರೆಯುವ ಚಿತ್ರಪಟಗಳನ್ನು ನೋಡಿ ಹೇಳ್ತೇನೆ ಇದು ಮಾತೆಯ ನೂರಾರು ಮಾತಿಯ ಚಿತ್ರ ನೂರಾರು ಎಸ್ಸುವಿನ ಚಿತ್ರ ಯಾರು ಯಸ್ಸು ಯಾರು ಮಾತೆ ನಿಜವಾದ ಪ್ರಶ್ನೆ ಪ್ರಿಯ ನಾನು ನೀವು ನೋಡುವುದರಲ್ಲಿ ಯಾವುದು ನೋಡುವಂತ ಯಾರು ಯಸ್ಸು ಅಲ್ಲ ಯಾರು ಮಾತೆಯೂ ಅಲ್ಲ ಆದರೆ ಮಾತೆ ಇದ್ದರು ಯೇಸು ಇದ್ದರು ಒಬ್ಬ ಕಲಾಕಾರನು ದೇವರನ್ನ ಇದುವರೆಗೂ ನೋಡಿ ದೇವರ ಚಿತ್ರವನ್ನು ಯಾರು ಬರೀಲಿಲ್ಲ ತಂದೆ ದೇವರ ಸರ್ವೇಶ್ವರ ದೇವರು ಎಂಬುದಾಗಿ ದೇವರ ವಿಚಿತ್ರವನ್ನ ಇದುವರೆಗೂ ಯಾರು ಬರೀ ಯಾಕೆ ಅವರು ಕಾಣಿಸಿಕೊಳ್ಳಲಿಲ್ಲ ಕಾಣಿಸಿಕೊಂಡು ಬರೆಯಲಿಕ್ಕೆ ಸಹ ಸಾಧ್ಯವಾಗುವುದಿಲ್ಲ ತಂದೆ ದೇವರಿಗೆ ರೂಪವಿಲ್ಲ ಇದೊಂದನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕು ತಂದೆ ದೇವರಿಗೆ ರೂಪವಿಲ್ಲ ಆಕಾರವಿಲ್ಲ ಏಕೆಂದರೆ ಅವರೇ ಆಲ್ಫಾ ಒಮೇಗ ಪ್ಲೀಸ ಅದೇ ಪ್ರಭು ಯೇಸುವನ್ನು ನೋಡುತ್ತೇವೆ ಅವರಿಗೆ ರೂಪವಿತ್ತು ಯೇಸು ಜನಿಸಿದರು ಜೀವಿಸಿದರು ಸತ್ತರು ರಕ್ತವು ಸುರಿಯಿತು ರಕ್ತವನ್ನು ಸಹ ಮನುಷ್ಯನು ನೋಡಿದನು ಯೇಸು ಜೀವಿಸಿ ಸತ್ತರು ಅದಕ್ಕೆ ಇತಿಹಾಸ ಉಂಟು ಯಸ್ಸಿಗೆ ಇತಿಹಾಸ ಉಂಟು ಆದರೆ ನಾನು ನೀವು ನೋಡುವಂಥದ್ದು ಏಸುಲ್ಲಾದರೆ ಇನ್ನೂ ಸ್ವಲ್ಪವೇ ಕಾಲಗಳಲ್ಲಿ ಈಗಾಗಲೇ ಪ್ರಾರಂಭವಾಯಿತು ಇನ್ನು ಸ್ವಲ್ಪ ಕಾಲಗಳಲ್ಲಿ ಯೇಸು ಈಗೇ ಇದ್ದರೆ ಎಂಬುದನ್ನು ನಾವು ನೋಡಲಿಕ್ಕೆ ಹೋಗ್ತೇವೆ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಪ್ರೀಸ್ ಹಾಲಲೀಯ ಹಾಲಲಿಯ ಆದರೆ ಎಷ್ಟೋ ಜನರು ನಾನು ನೋಡುತ್ತೆ ಇವತ್ತು ಸಿನಿಮಾದಲ್ಲಿ ನಟಿಸಿದವರ ಫೋಟೋಗಳನ್ನು ಇಟ್ಟುಕೊಂಡು ಯೇಸು ಎಂಬುದಾಗಿ ಕೆಲವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಪ್ಪು ಎಷ್ಟೋ ಜನ ಪ್ರಸಂಗಿಗಳು ಸಹ ಎಷ್ಟೋ ಜನ ಶುಭ ಸಂದೇಶ ಸಾರರು ಸಹ ಈ ಚಿತ್ರದಲ್ಲಿ ನಟಿಸಿರುವವರ ಫೋಟೋಗಳನ್ನ ಬಿತ್ತರಿಸಿ ಕೊಟ್ಟಿದ್ದಾರೆ ಹಾಗೂ ಆಡಿನ ಪುಸ್ತಕಗಳ ಮೇಲೆ ಬಿತ್ತರಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ನಟಿಸಿದವರ ಒಬ್ಬರ ಒಬ್ಬರ ಅಲ್ಲ ಒಂದು ಆರು ಏಳು ಸಿನಿಮಾದಲ್ಲಿ ನಟಿಸಿದಂತಹ ಯೇಸುವಾಗಿ ನಟಿಸಿದಂತಹ ವ್ಯಕ್ತಿಗಳ ಫೋಟೋಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ ಮುತ್ತಿಗ್ತಾ ಇದ್ದಾರೆ ಇದು ಸಹ ದೇವರಿಗೆ ಕೋಪ ಕೆರಳಿಸುವಂಥದ್ದು ಕಾರಣ ಯೇಸುವನ್ನು ನಾನು ನೋಡಿಲ್ಲ ಆದರೆ ಧರ್ಮಸಭೆಯಲ್ಲಿ ಯೇಸುವನ್ನ ಪ್ರಕಾಶಿಸುತ್ತಾರೆ ಯೇಸು ಜೀವಿಸಿದರ ಫೋಟೋವನ್ನಲ್ಲ ಯೇಸು ಮರಣ ಹೊಂದಿದಂತಹ ಯೇಸು ಹೀಗೆಯೇ ಶಿಲುಬೆಯ ಮೇಲೆ ಸತ್ತರು ಈಗೇ ನೇತು ಹಾಕಲ್ಪಟ್ಟರು ಈಗೇ ಅವರು ಬೆತ್ತಲಾದರೂ ಈಗೇ ಅವರ ರಕ್ತ ದಾರಿಯಾಯಿತು ಎಂಬುದನ್ನು ಧರ್ಮಸಭೆ ಇಡೀ ವಿಶ್ವಕ್ಕೆ ಪ್ರಕಟಿಸಿತು ಆ ಯೇಸುವಿನ ಮರಣದ ಆ ಲಾಂಛನವನ್ನು ಸ್ಮರಿಸಿ ನಾವು ಪ್ರಾರ್ಥಿಸಲು ಪ್ರಾರ್ಥಿಸುವಂತೆ ನಮಗೆ ಒಂದು ಎಡೆಯಾಗಿ ಕೊಟ್ಟಿತು ನೋಡಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಾನು ಸಹ ಇದನ್ನು ಒಂದು ಇಪ್ಪತ್ತೈದು ವರ್ಷಗಳಿಂದ ನಾನು ನೋಡ್ತಾನೆ ಬರ್ತಾ ಇದ್ದೇನೆ ಬದಲಾವಣೆಗಳನ್ನು ಈಗ ಆ ಬದಲಾವಣೆ ತೊಂಬತ್ತು ಒಂಬತ್ತು ಪರ್ಸೆಂಟ್ ಬಂದ್ಬಿಡ್ತು ಯೇಸುಸ್ವಾಮಿಯ ಆ ನಿಜವಾದ ರೂಪ ಯೇಸುಸ್ವಾಮಿಯ ಮರಣದ ರೂಪ ಆ ನಾರು ಮಡಿಯಲ್ಲಿ ಸುತ್ತಿದಂತಹ ರೂಪ ಏಸು ಹೀಗೇ ಇದ್ದು ಸತ್ತರು ಎಂಬುವಂತಹ ರೂಪ ಅದಕ್ಕೆ ಸಾಕ್ಷ್ಯಾಧಾರಿತಗಳ ನಿಮಿತ್ತವಾಗಿ ಆ ಯೇಸುವನ ನಾರು ಬಟ್ಟೆಗಳಿಂದ ಸುತ್ತಿದಂತಹ ವಸ್ತ್ರದ ಮೂಲಕವಾಗಿ ಅವರ ಮುಖವನ್ನ ಇಂದು ನಮಗೆ ನೋಡುವ ಭಾಗ್ಯ ಸಿಕ್ಕಿದೆ ಅದನ್ನು ಕಂಪ್ಯೂಟರೀಕರಣ ನಿಮಿತ್ತವಾಗಿ ಹಲವಾರು ವರ್ಷಗಳಿಂದ ಪ್ರಯತ್ನಿಸಿ ಪ್ರಯತ್ನಿಸಿ ಆ ಯೇಸುವಿನ ಆ ಮುಖ ಸ್ವರೂಪ ಹೀಗೇ ಇತ್ತು ಎಂಬುವಂತಹ ಸತ್ಯಾಂಶದ ಪ್ರಕಟಣೆಯನ್ನ ಇಂದು ಪವಿತ್ರಾತ್ಮರು ಹಾಗೂ ದೇವರು ನಮಗೆ ನಮ್ಮ ಮುಂದೆ ಕೊಟ್ಟಿದ್ದಾರೆ ಅದರಿಂದ ಇನ್ನು ಬರುವ ದಿನಗಳಲ್ಲಿ ನಾನು ಯಾವುದೋ ಒಂದು ಫೋಟೋವನ್ನ ನೋಡಿ ಪ್ರಾರ್ಥಿಸ್ತೇನೆ ಆರಾಧಿಸ್ತೇನೆ ಮುದುವುದಿಲ್ಲ ನಿಜವಾಗಿ ಪ್ರಭು ಯಸ್ಸುವನ್ನ ಮುಖವನ್ನ ನೋಡಿ ನಾವು ಆರಾಧಿಸುವಂತ ಭಾಗ್ಯ ನಮ್ಮದಾಗುತ್ತದೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಹೀಗೆ ಇವತ್ತು ನಾವು ನೋಡುವಂಥದ್ದು ಬೇರೆ ಆದರೆ ಯೇಸು ಇದ್ದರು ಆದರೆ ಯೇಸು ಇದ್ದರು ಆದರೆ ಯೇಸುವಿಗೆ ಒಂದು ಪ್ರತಿರೂಪ ಯೇಸುವಿನ ಪ್ರತಿರೂಪವಾಗಿ ಆ ಯೇಸುವಿನ ರೂಪಕ್ಕೆ ಪ್ರತಿಯಾಗಿ ಆ ಯೇಸು ಹೇಗೆ ಅವರ ಜೀವನ ಅವರ ಆ ಸ್ವಭಾವ ಅವರ ಗುಣಲಕ್ಷಣ ಅವೆಲ್ಲವನ್ನು ನೋಡಿ ಚಿತ್ರಕಲಾಕಾರ ಒಂದು ರೂಪವನ್ನು ಕೊಟ್ಟನು ಮಾತ್ರವಲ್ಲ ಮಾತೆ ಮರಿಯಮ್ಮನವರನ್ನು ಸಹ ನಾನು ಹೇಳ್ತಾ ಇದ್ದೇನೆ ಲೂರ್ದಿನಲ್ಲಿ ಮಾತೆ ಮರಿಯಮ್ಮನವರು ಕಾಣಿಸಿಕೊಂಡಾಗ ಮೂರು ಜನ ಮಕ್ಕಳಿಗೆ ಕಾಣಿಸಿಕೊಂಡಾಗ ಆ ಮೂರು ಜನ ಮಕ್ಕಳನ್ನು ಹಲವಾರು ಜನರು ಪ್ರಶ್ನಿಸುವಾಗ ಕಲಾಕಾರರು ಪ್ರಶ್ನಿಸುವಾಗ ಆ ಮಕ್ಕಳು ವಿವರಿಸಿದರು ನೋಡಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದರೆ ಆ ಪೊಲೀಸ್ ಸ್ಟೇಷನ್ ನೀವು ಯಾರೇ ಹೋದ್ರೆ ಒಂದು ಟೆರರಿಸ್ಟ್ ಮುಖಾಂತರವಾಗಿ ಯಾರಾದರೂ ಒಂದು ಆತಂಕ ಮೂಲಕವಾಗಿ ಒಂದು ಕೊಲೆಯು ಏನು ನಡೀತು ಹೇಳಿದ್ರೆ ಆ ಪೊಲೀಸ್ ಅಲ್ಲಿ ಆ ಚಿತ್ರ ಕಲಾಕಾರನ ಮುಂದೆ ಕೂರಿಸಿಕೊಳ್ತಾರೆ ಕೇಳ್ತಾರೆ ಅವನ ಮುಖ ಹೇಗಿತ್ತು ಕಣ್ಣಿ ಹೇಗಿತ್ತು ಕೂದಲಾಗಿತ್ತು ಎಲ್ಲವನ್ನ ಕೊಡ್ತಾರೆ ಕಂಪ್ಯೂಟರ್ ಅಲ್ಲಿ ಅಲ್ಲಿ ಹೇಳ್ತಾರೆ ಹೌದು ಹೀಗೆ ಇತ್ತು ಕೂದಲು ಆ ಹೀಗೆ ಇತ್ತು ಮೂಗು ಉದ್ದ ಇನ್ ಸ್ವಲ್ಪ ಉದ್ದ ಇನ್ ಸ್ವಲ್ಪ ಕಡಿಮೆ ಸ್ವಲ್ಪ ಅಗಲ ಅವರ ಕೆನ್ನೆಯೇಗಿತ್ತು ಸಹ ಸಂಪೂರ್ಣ ಒಳಗೆ ಹೊರಗೆ ಇದನ್ನೆಲ್ಲವನು ಹೇಳಿ 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 ಬರುವಾಗ ಒಂದು ಮುಂದೆ ಕುಳಿತುಕೊಂಡಿರುವಂತಹ ವ್ಯಕ್ತಿ ಯಾವ ಚಿತ್ರಣ ನೀಡುತ್ತಾನೋ ಅದರಂತೆ ಅವನು ಅಲ್ಲಿ ಬರೆಯಲು ಪ್ರಾರಂಭಿಸುತ್ತಾನೆ ಬರೆದು ಬರೆದು ಬರಿದಾಗ ಕನಿಷ್ಠ ತೊಂಬತ್ತು ಶತಮಾನ ಈ ವ್ಯಕ್ತಿಯನ್ನು ನೋಡಿ ಯಾವ ಯಾವ ರೀತಿ ಇದ್ದ ಎಂದು ಹೇಳಿದನೋ ಆ ವ್ಯಕ್ತಿಯನ್ನು ಅವನು ಪತ್ತೆ ಮಾಡುತ್ತಾನೆ ಹೌದು ಈಗೇ ಇದ್ದ ಹೋಲಿಕೆ ಆಗುತ್ತಾ ಇದ್ದ ಹೀಗೇ ಅವನು ಇದ್ದ ಎಂಬುದನ್ನು ಈ ಚಿತ್ರಕಲಾಕಾರನ ಮುಂದೆ ಕುಳಿತು ಇಮ್ಯಾಜಿನೇಷನ್ ಕೊಡುವಾಗ ಆ ಚಿತ್ರಕಲಾಕಾರನು ಬರೆಯುತ್ತಾನೆ ಇಂದಿನ ಟೆಕ್ನಾಲಜಿ ಇದೇ ಟೆಕ್ನಾಲಜಿಯಲ್ಲಿ ಮಾತೆ ಮರದರು ಲೂರ್ದ್ನಲ್ಲಿ ದರ್ಶನ ಕೊಡುವಾಗ ಮಾತೆ ಮರೆಯುವರು ಹೀಗೆಯೇ ಇದ್ದರು ಅವರ ಕೈಗಳು ಹೀಗೇ ಜೋಡಿಸಲ್ಪಟ್ಟಿತ್ತು ಅವರು ಹೀಗೇ ನಿಂತಿದ್ದರು ಅವರು ನೀಲಿಯ ಬಣ್ಣವನ್ನ ಬಿಳಿಯ ಬಣ್ಣ ಮಿಶ್ರವನ್ನ ಇದ್ದಂತಹ ವಸ್ತ್ರವನ್ನು ತೊಡಿಸಿದ್ದರು ಎಲ್ಲವನ್ನ ಈ ಮಕ್ಕಳು ಹೇಳುವಾಗ ಕಲಾಕಾರನು ಅದೇ ರೀತಿಯಲ್ಲಿ ಚಿತ್ರವನ್ನು ನಿರ್ಮಿಸುತ್ತಾನೆ ಅದಕ್ಕಾಗಿ ನಾವು ಹೇಳ್ತೇವೆ ಮಾತೆ ಮರಿಯಮ್ಮನವರೇ ಬದರೆ ಅದು ವಿಗ್ರಹಾರಾಧನೆ ಸಾಧ್ಯವಿಲ್ಲ ಅದು ವಿಗ್ರಹ ಆರಾಧನೆಯಲ್ಲ ಅದರಿಂದ ಅದರ ನಿಮಿತ್ತವಾಗಿ ದೇವರ ಕೋಪವು ಸಹ ಪರಿಣಮಿತವಾಗುವುದಿಲ್ಲ ಆದರೆ ವಿಗ್ರಹಾರಾಧನೆ ಎಂದು ಹೇಳಿದರೆ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನ ಸೃಷ್ಟಿ ಮಾಡಿದಂತಹ ಪ್ರಾಣಿ ಪಕ್ಷಿ ಕ್ರಿಮಿಗಳನ್ನ ದೇವರನ್ನ ಆರಾಧಿಸುವುದರಿಂದ ದೇವರ ಕೋಪ ಮನುಷ್ಯರಾಗಿರುವ ನನ್ನ ಮೇಲೆ ನಿಮ್ಮ ಮೇಲೆ ಎರಗುತ್ತದೆ ಪ್ರೀಸುರೋ ಪ್ರೀಸರೋ ಹಾಲನೀಯ ಹಾಲನೂಯ ಹಾಲನೀಯ ಪ್ರೀತಿ ಎರಡನೆಯದಾಗಿ ನಾವು ನೋಡುತ್ತೇವೆ ಎಂಬುದಾದ ಅದೇ ನಾವು ಎರಡು ಪೂರ್ವಕಾಲ ಇತಿಹಾಸದ ಪುಸ್ತಕದಲ್ಲಿ ಹತ್ತೊಂಬತ್ತನೇ ಅಧ್ಯಾಯವನ್ನು ನಾವು ಧ್ಯಾನಿಸುವುದಾದರೆ ಈ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿ ಬರಬೇಕಾದ್ರೆ ಹತ್ತೊಂಬತ್ತನೇ ಅಧ್ಯಾಯ ಎರಡನೆಯ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ವಾಕೇಳುತ್ತದೆ ಜೂದಿಯದ ಅರಸಾಪಟನು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂದಿರುಗಿದನು ಓಕೆನಾ ಅವನು ಜೆರುಸಲೇಮಿಗೆ ಬಂದಾಗ ಹನಾನಿಯನ ಮಗ ಯೋಹೋ ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ನೀವು ಕೆಟ್ಟವನಿಗೆ ಸಹಾಯ ಮಾಡಬಹುದೇ ಸರ್ವೇಶ್ವರನ ಅಗೆಗಾರರನ್ನು ಪ್ರೀತಿಸಬಹುದೇ ನೀವು ಹೀಗೆ ಮಾಡಿದ್ದರಿಂದ ಸರ್ವೇಶ್ವರನ ಕೋಪ ನಿಮ್ಮ ಮೇಲೆ ನಿಮ್ಮ ಮೇಲೆ ಇರುತ್ತದೆ ಕೆಟ್ಟವರಿಗೆ ಸಹಾಯ ಮಾಡಬೇಡ ಕೆಟ್ಟವನಿಗೆ ಸಹಾಯ ಮಾಡಬಹುದೇ ಸರ್ವೇಶ್ವರನ ಅಗೆಗಾರನ ನೀವು ಪ್ರೀತಿಸಬಹುದೇ ಇದು ಹಳೆಯ ಏ ನಿಯಮದಲ್ಲಿ ದೇವರಿಗೆ ಕೋಪ ಕೆರಳಿಸುವುದರ ದೇವರ ಕೋಪವನ್ನು ಇದು ವ್ಯಕ್ತಪಡಿಸುತ್ತದೆ ಇದು ವಿಭಿನ್ನತೆಯ ಒಂದು ಚಿಂತನೆ ಪ್ರಭು ಹೇಳುತ್ತಾರೆ ಶತ್ರುಗಳನ್ನು ಪ್ರೀತಿಸು ಶತ್ರು ಹಸಿದಾಗ ಅವನಿಗೆ ಬಡಿಸು ನಿನ್ನನ್ನು ಶಪಿಸಿದವರನ್ನ ಆಶೀರ್ವದಿಸು ಯೇಸು ಸ್ವಾಮಿ ಹೇಳುತ್ತಾರೆ ಇಲ್ಲಿ ಎರಡು ಪೂರ್ವಕಾಲ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯನ ಧ್ಯಾನಿಸಬೇಕಾದರೆ ಕೆಟ್ಟವನಿಗೆ ಸಹಾಯ ಮಾಡಿದರೆ ದೇವರಿಗೆ ಕೋಪ ಕೆರಳುತ್ತದೆ ಸರ್ವೇಶ್ವರನ ಅಗೆಗಾರನನ್ನು ನೀವು ಪ್ರೀತಿಸಬಹುದು ಎಂಬುದಾಗಿ ವಾಕ್ಯ ಕೇಳ್ತಾ ಇದೆ ಹೀಗೆ ನೀವು ಮಾಡಿದ್ದರಿಂದ ಸರ್ವೇಶ್ವರನ ಕೋಪ ನಿಮ್ಮ ಮೇಲಿರುತ್ತದೆ ದೇವರನ್ನ ಹಾಗೆ ಮಾಡುವನನ್ನು ಪ್ರೀತಿಸಬಾರದು ಪ್ರೀತಿ ಇವನ್ ನೋಡಿ ಇವರಿಗೆ ಹೇಳುವುದು ಮರಣದ ಸಮಯದಲ್ಲಿ ಇವರು ಸ್ವರ್ಗ ರಾಜ್ಯವನ್ನು ಸೇರಲಾಗುವುದಿಲ್ಲ ಯಾರಿಗೆ ಸ್ವರ್ಗ ಸೇರಲು ಆಗುವುದಿಲ್ಲ ಅಂದ್ರೆ ಇಂಥವರಿಗೆ ಇಂಥ ವ್ಯಕ್ತಿಗಳಿಗೆ ಸ್ವರ್ಗವನ್ನು ಸೇರಲು ಸಾಧ್ಯವಿಲ್ಲ ಕಾರಣ ಅವರು ದೇವರಲ್ಲಿ ನಂಬಿಕೆ ಇಡುವುದಿಲ್ಲ ದೇವರಲ್ಲಿ ಭರವಸೆ ಇಡುವುದಿಲ್ಲ ಕೆಟ್ಟತನದಲ್ಲಿಯೇ ಜೀವಿಸುತ್ತಾರೆ ಸರ್ವೇಶ್ವರನ ಹಾಗೆ ಮಾಡುತ್ತಾರೆ ಸರ್ವೇಶ್ವರ ದೇವರನ್ನ ದೇವರೇ ಎಂದು ಸ್ವೀಕರಿಸುವುದಿಲ್ಲ ದೇವರು ಹಾಗೆ ಮಾಡುತ್ತಾರೆ ಪ್ರಿಯ ಸಹೋದರನೇ ಸಹೋದರಿಯೇ ನಾವು ಈ ವಾಕ್ಯನ ಚಿಂತಿಸಬೇಕಾದರೆ ನಾವು ಕೆಟ್ಟವನ್ನ ನೋಡಿದ್ದೇವಾ ಯಾರು ಕೆಟ್ಟವ ದೇವರನ್ನ ಆರಾಧಿಸದಿರುವವನು ಕೆಟ್ಟವನು ದೇವರ ವಾಕ್ಯವನ್ನು ಧ್ಯಾನಿಸದೇ ಇರುವವನು ಕೆಟ್ಟವನು ದೈವ ಭಯವಿಲ್ಲದೆ ಜೀವಿಸುವನು ಕೆಟ್ಟವನು ದೇವರನ್ನು ತೊರೆಯುವವನು ಕೆಟ್ಟವನು ದೇವರಿಗಿಂತ ದೊಡ್ಡದು ಎಂದು ಅನ್ಯ ವಿಗ್ರಹಗಳ ಹಿಂದೆ ಓಡಿ ಹೋಗುವನು ಕೆಟ್ಟವನು ಶಾಪಿಸಿದನು ದೇವರನ್ನು ದೇವರೆಂದು ಹೇಳದೆ ಕುಡಿತವೇ ದೇವರು ತನ್ನ ಸುಖ ಭೋಗವೇ ದೇವರು ತನ್ನ ತೃಪ್ತಿಯೇ ದೇವರು ಎಂದು ಹೇಳುವ ಪ್ರತಿಯೊಬ್ಬನು ದೇವರ ಕೋಪಕ್ಕೆ ಕಾರಣನಾಗುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಅದರಲ್ಲಿ ಆಪ್ಷನ್ ಇದೆ ಅದರಲ್ಲಿ ಆಪ್ಷನ್ ಇದೆ ಏನು ಆಪ್ಷನ್ ನಾನು ಇಂತಹ ಒಂದು ವ್ಯಕ್ತಿಯಾಗಿದ್ರೂ ಸಹ ಅಲ್ಲಿ ವಾಕ್ಯ ಹೇಳುತ್ತದೆ ಆದರೂ ನೀವು ನಾಡಿನಿಂದ ಆಶ್ಚರ್ಯ ವಿಗ್ರಹಗಳನ್ನು ತೆಗೆದು ಹಾಕಿದ್ದೀರಿ ಸರ್ವೇಶ್ವರನ ಭಕ್ತಿ ನಿಮ್ಮಲ್ಲಿ ಬೇರೂರಿದೆ ನಿಮ್ಮಲ್ಲಿ ಸುಶೀಲತೆ ಉಂಟೆಂದು ತಿಳಿದು ಬಂದಿದೆ ಎಂಬುದಾಗಿ ಅಂದರೆ ನಾವು ಏನೇ ಮಾಡಿದರೂ ಸಹ ಮತ್ತೆ ನಾನು ಪ್ರಾಯಶಿತಪಡುವಾಗ ನನ್ನ ಪಾಪಕ್ಕೆ ನಾನು ಪ್ರಾಯಶಿತಪಡುವಾಗ ನನ್ನಲ್ಲಿರುವಂತಹ ಪಾಪಕ್ಕೆ ನಾನು ಪಡುವಾಗ ನನ್ನ ತಪ್ಪನ್ನು ಅರಿತುಕೊಳ್ಳುವಾಗ ದೇವರ ಕರುಣೆ ಇದೆ ದೇವರ ಕರುಣೆ ಇದೆ ಕೆಟ್ಟವನಿಗೆ ಸಹಾಯ ಮಾಡಬೇಡ ಕುಡಿಯುವವನಿಗೆ ನೀನು ಸಹಾಯ ಮಾಡಬೇಡ ಜೂಜಾಡುವವನಿಗೆ ಸಹಾಯ ಮಾಡಬೇಡ ಗೂಡಾರದಲ್ಲಿ ಗೂಡಾರದಲ್ಲಿರುವನಿಗೆ ಸಹಾಯ ಮಾಡಬೇಡ ತನ್ನ ಕುಟುಂಬವನ್ನು ಜವಾಬ್ದಾರಿಯಿಂದ ಸಾಕದವನಿಗೆ ನೀನು ಸಹಾಯ ಮಾಡಬೇಡ ಯಾಕೆಂದರೆ ಅವನಿಗೆ ನೀನು ಸಹಾಯ ಮಾಡುವಾಗ ಅವನು ತನ್ನ ಜವಾಬ್ದಾರಿಯನ್ನು ಬಿಟ್ಟು ಪಾಪ ಮಾಡುವಾಗ ಪಾಪಕ್ಕೆ ನೀನು ಕಾರಣನಾಗುತ್ತೀಯ ಅವನಿಗೆ ನೀನು ಸಹಾಯ ಮಾಡಬೇಡ ತನ್ನ ಹೆಂಡತಿ ಮಕ್ಕಳನ್ನ ರಸ್ತೆಗೆ ನಿಲ್ಲಿಸುವ ಸಹಾಯ ಮಾಡಬೇಡ ಅಥವಾ ದೇವರ ವಾಕ್ಯವನ್ನು ಅಲ್ಲೆಗೆಳೆಯುತ್ತ ಗೊಂದಲವನ್ನು ಉಂಟು ಮಾಡುವವನಿಗೆ ನೀನು ಸಹಾಯ ಮಾಡಬೇಡ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವನಿಗೆ ನೀನು ಸಹಾಯ ಮಾಡಬೇಡ ದೇವರ ವಾಕ್ಯಗಳನ್ನು ಅಲ್ಲೇ ಗೆಡೆಯುವವನಿಗೆ ನೀನು ಸಹಾಯ ಮಾಡಬೇಡ ಹೀಗೆ ಸಹಾಯ ಮಾಡಿದಾದರೆ ನೀನು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತೀಯ ಎಂಬುದಾಗಿ ಎರಡು ಪೂರ್ವಕಾಲ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ ಪ್ರೋರ್ 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 ಹೌದು ನನ್ನ ಸಹೋದರನೇ ಸಹೋದರಿ ದೇವರ ಕೋಪಕ್ಕೆ ಇವುಗಳು ದೇವರು ಕ್ಷಮಿಸುತ್ತಾರೆ ಹೌದು ದೇವರ ಸ್ವರೂಪಿ ಹೌದು ಆದರೆ ನನ್ನ ನಿನ್ನ ಪಾಪದ ಆ ಅಳತಿಯ ನಿಮಿತ್ತವಾಗಿ ಆ ಪಾಪದ ಕೊರತೆಯ ಶಾಪದ ನಿಮಿತ್ತವಾಗಿ ನಾವು ದಂಡಿಸಲ್ಪಡುತ್ತೇವೆ ಅದರಿಂದ ನಾವು ಅರಿತುಕೊಳ್ಳಬೇಕು ನಾನು ಸಹಾಯ ಮಾಡಬೇಕು ಯಾರಿಗೆ ಅವಶ್ಯಕತೆ ಇರುವವರಿಗೆ ಕೆಟ್ಟವನಿಗೆ ಅಲ್ಲ ಜೂಜಾಡುವವನಿಗೆ ನೀನು ಸಹಾಯ ಮಾಡಿ ಏನು ಪ್ರಯೋಜನ ಇಲ್ಲ ಕುಡುಕನಿಗೆ ಸಹಾಯ ಮಾಡಿ ಏನು ಪ್ರಯೋಜನ ಇಲ್ಲ ಅವನು ಜೂಜಾಡುತ್ತಾನೆ ಕುಡಿಯುತ್ತಾನೆ ಸ್ತ್ರೀ ಸಂಘ ಮಾಡುವವನಿಗೆ ಸಹಾಯ ಮಾಡಬೇಡ ಅವನು ನಾಶ ಮಾಡುತ್ತಾನೆ ಬೇಜವಾಬ್ದಾರಿವನಿಗೆ ಸಹಾಯ ಮಾಡಬೇಡ ಅವನು ಎಲ್ಲವನ್ನೂ ನಾಶ ಮಾಡುತ್ತಾನೆ ಇದುವೇ ತತ್ವ ಸಹಾಯ ಮಾಡಬೇಕು ಯಾರಿಗೆ ತಕ್ಕಂತ ವ್ಯಕ್ತಿಗಳಿಗೆ ಅದರ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ಒಂದು ಪಕ್ಷ ನಾನು ದೇವರ ವಾಕ್ಯದಲ್ಲಿ ಚಿಂತಿಸಿದಂತಹ ಕೆಟ್ಟವನಿಗೆ ನಾನು ಸಹಾಯ ಮಾಡಿದರೆ ಅದು ಶಾಪವಾಗಿ ಪರಿಣಮಿಸುತ್ತದೆ ಅವನಿಗೆ ಮಾತ್ರವಲ್ಲ ನಮಗೂ ಸಹ ಅದೇ ಅಧ್ಯಾಯದ ಇಪ್ಪತ್ತಾರನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ ಕ್ಷಮಿಸಿ ಎರಡು ವೃತ್ತಾಂತದಲ್ಲಿ ಮೂವತ್ತಾರನೇ ಅಧ್ಯಾಯದಲ್ಲಿ ಹದಿನಾರನೇ ವಾಕ್ಯವನ್ನು ನಾವು ಧ್ಯಾನಿಸೋದಾದರೆ ಮೂವತ್ತ ಆರನೇ ಅಧ್ಯಾಯದಲ್ಲಿ ನಾವು ಎಂಬುದಾದರೆ ಏನ್ ಹೇಳ್ತದೆ ವಾಕ್ಯ ಹದಿನಾರನೇ ವಾಕ್ಯ ಆದರೂ ಅವರು ದೇವ ಸಂದೇಶಕರನ್ನು ಗೇಲ ಮಾಡಿ ಗೇಲಿ ಮಾಡಿದರು ದೇವರ ಮಾತುಗಳನ್ನು ತುಚ್ಚೀಕರಿಸಿ ಅವರ ಪ್ರವಾದಿಗಳನ್ನು ಈಯಾಡಿಸಿದರು ಆದ್ದರಿಂದ ದೇವಕೋಪಾಗ್ನಿ ಅವರ ಪ್ರಜೆಯ ಮೇಲೆ ಉರಿಯತೊಡಗಿತ್ತು ಅದರ ತಾಪ ಆರಿ ಹೋಗಲೇ ಇಲ್ಲ ಪ್ರಯತ್ನಬಾಳು ದೇವರ ಕೋಪಕ್ಕೆ ಮೂರನೆಯ ಕಾರಣ ದೇವರ ವಾಕ್ಯವನ್ನು ಅಲ್ಲೆಗಣೆಯುವಾಗ ನಾವು ಶಾಪಗಳಿಸಿದರು ದೇವರ ಕೋಪ ನಮ್ಮ ಮೇಲೆ ಬೀಳುತ್ತದೆ ದೇವರ ಸಂದೇಶಕರನ್ನು ಗೇಲಿ ಮಾಡಬಾರದು ದೇವರ ಕೋಪ ದೇವರ ಸಂದೇಶಕರನ್ನು ಗೇಲಿ ಮಾಡಬಾರದು ದೇವರ ಮಾತುಗಳನ್ನು ತುಚ್ಛೀಕರಿಸಿ ಅವರ ಪ್ರವಾದಿಗಳನ್ನು ಈ ದೇವರ ಕೋಪ ನಿನ್ನ ಮೇಲೆ ಎರಗುತ್ತದೆ ಆದರೆ ಸುಮ್ಮ ಸುಮ್ಮನೆ ಎಲ್ಲರೂ ಪ್ರವಾದಿಯಾಗಲಿಕ್ಕೆ ಆಗುವುದಿಲ್ಲ ಎಲ್ಲರೂ ದೇವ ಸೇವಕರಾಗುವುದಿಲ್ಲ ಎಲ್ಲರೂ ಸಹ ಪ್ರಾರ್ಥಿಸುವರಾಗುವುದಿಲ್ಲ ಎಲ್ಲರೂ ಶುಭ ಸಂದೇಶಕಾರರಾಗುವುದಿಲ್ಲ ಸತ್ಯ ಸತ್ಯವಾಗಿ ಜೀವಿಸುವರಿಗೆ ಕುರಿತು ಮಾತ್ರವೇ ವಾಕ್ಯ ಹೇಳುತ್ತಾ ಇದೆ ಗೇಲಿ ಮಾಡುತ್ತೇವೆ ನಾವು ನೋಡಿ ವ್ಯಕ್ತಿಗಳನ್ನು ನೋಡಿ ಗೇಲಿ ಮಾಡುತ್ತೇವೆ ಶುಭ ಸಂದೇಶ ಸಾರು ನೋಡುತ್ತೇವೆ ಆ್ಯಂಡ್ಸಮ್ನ ನೋಡುತ್ತೇವೆ ಒಳ್ಳೆ ಚೆನ್ನಾಗಿದ್ದಾರಾ ಪರ್ಸನಾಲಿಟಿ ಆಗಿದ್ದಾರ ಕಲರ್ ಆಗಿದ್ದಾರ ಶ್ರೀಮಂತರಾಗಿದ್ದಾರ ತಾರತಮ್ಯ ಒಳ್ಳೆ ಕಾರಲ್ಲಿ ಬಂದರೆ ಒಳ್ಳೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಡಬೇಕು ಅಂದರೆ ಧ್ಯಾನಕ್ಕೆ ಅವರು ತುಂಬ ಪವರ್ಫುಲ್ ನಾನು ತುಂಬ ಕಡೆ ಕೇಳ್ತೇನೆ ನಿಮ್ಮ ಧ್ಯಾನಕ್ಕೆ ನಿಮ್ಮ ಅಂದ್ರೆ ದಯವಿಟ್ಟು ತಿಳಿಸಿ ನಾವು ನಿಮಗೆ ಉಚಿತವಾಗಿ ಧ್ಯಾನ ನಡೆಸಿಕೊಡ್ತೇವೆ ಎಂಬುದಾಗಿ ಈ ಉಚಿತವಾಗಿ ಧ್ಯಾನ ನಡೆಸಿಕೊಡ್ತೇವೆ ಅಂತ ಹೇಳಿದ ತಕ್ಷಣ ಅವರು ನಮ್ಮನ್ನು ಡಿಗ್ರೇಡ್ ಮಾಡ್ತಾರೆ ಕರಿಯೋದಿಲ್ಲ ಡಿಗ್ರೇಡ್ ಮಾಡ್ತಾರೆ ಹಲವಾರು ಪ್ರಶ್ನೆಗಳನ್ನ ಮುಂದೆ ಇಡ್ತಾರೆ ಅವರಿಗೆ ಬೇಕಾಗಿರುವುದು ಧ್ಯಾನ ಆದರೆ ಹಲವಾರು ಪ್ರಶ್ನೆಗಳನ್ನ ಮುಂದೆ ಇಡ್ತಾರೆ ಹಾಗೆಯೇ ದೇವರ ವಾಕ್ಯವನ್ನು ಬರೆಯದೆ ವಾಕ್ಯ ಹೇಳ್ತಾ ದೇವರ ಮಾತುಗಳನ್ನು ತುಚ್ಛೀಕರಿಸಿ ಅವರ ಪ್ರವಾದಿಗಳನ್ನು ಹೀಯಾಳಿಸಿದರು ದೇವರ ಮಾತುಗಳನ್ನು ತುಚ್ಚೀಕರಿಸುವಂಥದ್ದು ಬಟ್ ಎಷ್ಟೋ ಜನ ಪ್ರಬೋಧಕರು ಪ್ರಬೋಧನೆ ಮಾಡುವಾಗ ಅವರ ಬಗ್ಗೆ ಆ ವಾಕ್ಯಗಳನ್ನು ತುಚ್ಛೀಕರಿಸ್ತಾರೆ ಆ ವಾಕ್ಯಗಳನ್ನ ಕೀಳಾಗಿ ಕಾಡುತ್ತಾರೆ ದೇವರ ವಾಕ್ಯ ಅಂತ ತೆಗೆದುಕೊಳ್ಳುವುದಿಲ್ಲ ದೇವರ ವಾಕ್ಯ ಅಂತ ಪರಿಗಣಿಸುವುದಿಲ್ಲ ಆ ವಾಕ್ಯಗಳನ್ನ ರೆಫ್ಯೂಸ್ ಮಾಡುತ್ತಾರೆ ಆ ವಾಕ್ಯಗಳನ್ನು ಕೇಳುವುದಿಲ್ಲ ನಾವು ಸಹ ನೋಡಿ ಪ್ರಬೋಧಗಳನ್ನ ಕೇಳಲಿಕ್ಕೆ ಹೋಗಬೇಕು ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಇದು ದೇವರ ಕೋಪ ಕೆರಳಿಸುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ದೇವರ ಕೋಪ ಅವರ ಪ್ರಜೆಯ ಮೇಲೆ ಉರಿಯ ತೊಡಗಿತು ಅದರ ತಾಪ ಹೋಗಲಿಲ್ಲ ಯಾವಾಗ ನೀನು ದೇವರ ಮಾತುಗಳನ್ನ ತಿರಸ್ಕರಿಸುವಾಗ ನಿರಾಕರಿಸುವಾಗ ಹಾಗೆಯೇ ದೇವರ ವಾಕ್ಯದ ನಿಮಿತ್ತವಾಗಿ ನೀನು ಗೇಲಿ ಮಾಡುವಾಗ ದೇವರ ಮಾತುಗಳನ್ನು ತುಚ್ಚೀಕರಿಸಿ ನೀನು ಆ ದೇವ ಸಂದೇಶಕರನ್ನು ಗೇಲಿ ಮಾಡುವಾಗ ಈ ಆಳಿಸುವಾಗ ದೇವರ ಕೋಪ ಅಗ್ನಿ ನನ್ನ ಮೇಲೆ ನಿನ್ನ ಮೇಲೆ ಇರುಗುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ದೇವರ ಕೋಪ ಕಾರಣ ಶುಭ ಸಂದೇಶನು ತರುವವರ ಪಾದಗಳು ಎಷ್ಟು ಸುಂದರವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಈ ಶುಭ ಸಂದೇಶನು ತರುವ ಪಾದಗಳು ತರ ಈ ಶುಭ ಸಂದೇಶ ಯಾರು ಪ್ರಭು ಯೇಸು ಕ್ರಿಸ್ತರು ದೇವರ ವಾಕ್ಯನ ಒತ್ತು ತರುವಂತಹ ದೇವರ ವಾಕ್ಯನ ಒತ್ತು ತರಲು ದೇವರೊಂದು ವ್ಯಕ್ತಿಯನ್ನು ಆರಿಸುತ್ತಾರೆ ಆ ದೇವರ ವಾಕ್ಯವನ್ನು ಒತ್ತು ತರುವಂತಹ ವ್ಯಕ್ತಿಯನ್ನು ನಾನು ನೀವು ಗೌರವಿಸಬೇಕು ಸನ್ಮಾನಿಸಬೇಕು ಗೌರವಿಸಿ ಸನ್ಮಾನಿಸಬೇಕು ಫ್ರಿಜ್ 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 ತಿರಸ್ಕರಿಸುತ್ತೇವೆ ಪಕ್ಷಪಾತ ಮಾಡುತ್ತೇವೆ ತಾರತಮ್ಯ ಮಾಡುತ್ತೇವೆ ಫ್ರಿಜ್ ಜನರ ಮುಖವನ್ನು ನೋಡಿ ನಾವು ಹೋಗ್ತೇವೆ ತಾರತಮ್ಯ ಮಾಡುತ್ತೇವೆ ಪ್ರತಿಯೊಬ್ಬ ದೇವರ ವಾಕ್ಯವನ್ನು ಸಾರುವವನು ಸಹ ದೇವರ ಪವಿತ್ರ ಆತ್ಮರಿಂದ ಪ್ರೇರಣೆಯಲ್ಲೇ ಶುಭ ಸಂದೇಶವನ್ನು ಸಾರುತ್ತಾನೆ ಆದರೆ ಕೇಳುವಂತಹ ವ್ಯಕ್ತಿಗಳು ಸಾರುವಂತಹ ವ್ಯಕ್ತಿಗಳನ್ನು ಗೇಲಿ ಮಾಡುತ್ತಾರೆ ಪರಿಹಾಸ ಮಾಡುತ್ತಾರೆ ತಮಗೆ ಬೇಕಾದ ಜನರನ್ನ ಎತ್ತಿಕೊಳ್ಳುತ್ತಾರೆ ತಮಗೆ ಬೇಡದ ಜನರನ್ನ ಕೆಳಗೆ ತಗ್ಗಿ ಬಿಡುತ್ತಾರೆ ಅದ್ಭುತಗಳು ನಡೆಯುವವರನ್ನ ಎತ್ತಿಕೊಳ್ಳುತ್ತಾರೆ ಅದ್ಭುತಗಳು ನಡೆಯದವರನ್ನ ನಡೆಯದವರನ್ನು ಇಳಿಸಿಬಿಡುತ್ತಾರೆತ್ತಿನ ಸಮಾಚಾರ ಒಬ್ಬ ಸಾಧಾರಣ ಮನುಷ್ಯ ಶುಭ ಸಂದೇಶ ಸಾರುವಾಗ ಐವತ್ತು ಜನ ಇಪ್ಪತ್ತು ಜನ ಸ್ವಲ್ಪ ಪವರ್ಫುಲ್ ಆಗಿ ನಿಂತಿರೋನು ಶುಭ ಸಂದೇಶ ಸಾರುವಾಗ ಸಾವಿರ ಜನ ಎರಡು ಸಾವಿರ ಜನ ಪ್ರೀತಿಗೆ ಮನುಷ್ಯನನ್ನು ನೋಡಿಸುವ ಸಂದೇಶವನ್ನು ಕೇಳುವಂತಹ ಕಾಲವಾಗಿ ಹೋಯಿತು ಮನೆಯ ದಿನ ಮಂಗಳೂರಿನಲ್ಲಿ ಒಂದು ಧ್ಯಾನ ಇತ್ತು ಆ ಧ್ಯಾನ ಪ್ರಾರಂಭವಾಗಿ ಹೋಗುವಾಗ ಅಲ್ಲಿ ಕೇವಲ ಇದ್ದದ್ದು ಒಂದು ನೂರೈವತ್ತು ಇನ್ನೂರು ಮಂದಿ ಅದಕ್ಕೆ ಮುಂಚಿತವಾಗಿ ಒಂದು ಹದಿನೈದು ದಿನಗಳ ಮುಂಚಿತವಾಗಿ ಧ್ಯಾನ ನಡೆಯಿತು ಆ ಧ್ಯಾನದಲ್ಲಿದ್ದವರ ಸಂಖ್ಯೆ ಹತ್ತರಿಂದ ಹದಿನೈದು ಸಾವಿರ ಗುರುಗರು ಹೇಳಿದರು ಅಲ್ಲ ಮೊನ್ನೆ ನಡೆದ ಧ್ಯಾನದಲ್ಲಿ ಹತ್ತು ಸಾವಿರ ಐದು ಸಾವಿರ ಆದರೆ ಇಂದಿನ ಧ್ಯಾನದಲ್ಲಿ ಕೇವಲ ನೂರೈವತ್ತು ಇನ್ನೂರು ಮಂದಿ ಯಾರನ್ನ ನೋಡಿ ಧ್ಯಾನಕ್ಕೆ ಬಂದದ್ದು ಯೇಸು ಕ್ರಿಸ್ತನನ್ನ ಅಥವಾ ದೇವರ ವಾಕ್ಯವನ್ನ ಅಥವಾ ಮನುಷ್ಯನನ್ನ ಮನುಷ್ಯನನ್ನ ನೋಡಿ ತಾರತಮ್ಯ ಮಾಡಿ ನಾವು ಧ್ಯಾನಕ್ಕೆ ಹೋಗ್ತೇವೆ ಅವನ ಬಾಯಿಂದ ಬರುವ ವಾಕ್ಯ ಒಂದೇ ಮತ್ತೊಬ್ಬರ ಬಾಯಿಂದ ಬರುವ ವಾಕ್ಯ ಒಂದೇ ಮನುಷ್ಯನಿಗೆ ಸ್ಥಾನಮಾನವನ್ನು ಕೊಡುತ್ತೇವೆ ಮತ್ತೊಂದು ವ್ಯಕ್ತಿಯನ್ನು ಗೇಲಿ ಮಾಡುತ್ತೇವೆ ಅವರು ಸರಿಯಲ್ಲ ಎಂದು ಹೇಳುತ್ತೇವೆ ಅವರು ಪವರ್ಫುಲ್ ಅಲ್ಲ ಎಂದು ಹೇಳುತ್ತೇವೆ ಅವರಲ್ಲಿರುವಂತಹ ದೇವರ ಆತ್ಮರನ್ನು ನಾವು ತುಚ್ಚೀಕರಿಸುತ್ತೇವೆ ಆಳಿಸುತ್ತೇವೆ ದೇವರ ಕೋಪಾಗ್ನಿಗೆ ನಾವು ಗುರಿಯಾಗುತ್ತೆ ನೋಡಿ ನಮಗೆ ಗೊತ್ತಿಲ್ಲದನ್ನೇ ದೇವರ ಕೋಪಾಗ್ನಿ ಹೇಗೆ ನಮ್ಮ ಮೇಲೆ ಇರುತ್ತದೆ ಪ್ರಿಯ ತುಂಬ ತುಂಬಾ ಆಳವಾಗಿ ಚಿಂತಿಸಬೇಕು ಆಳವಾಗಿ ಚಿಂತಿಸಬೇಕು ಕೀರ್ತನೆಗಾರ ನೂರ ಆರನೆಯ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಎಂಬುದಾದರೆ ಪ್ರಿಯರೇ ಕೀರ್ತನೆಯ ನೂರ ಆರನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಎಂಬುದಾದರೆ ಏನು ಹೇಳುತ್ತದೆ ವಾಕ್ಯ ಒಂದು ಒಂದು ಚಂದಾಗಿ ನೋಡುವ ನೂರ ಕೀರ್ತನೆ ಪ್ರೀಸರು

ಬೇಸರಗೊಳಿಸಿದರು ತಮ್ಮ ಪೂಜಾ ಸ್ಥಾನಗಳಿಂದ ರೇಗಿಸಿದ ಆತನನ್ನು ಕೆತ್ತನೆಯ ವಿಗ್ರಹಗಳಿಂದ ರಣರೌದ್ರತನ ಇದರಿತ ದಿದರಿಂದ ದೇವನು ತೊರೆದಿಯನ್ನು ತೊರೆದನು ಅಸಖ್ಯದಿಂದ ಇಸ್ರಾಯಲರನು ನೋಡಿ ದೇವರ ವಾಕ್ಯ ದೇವರು ಹೇಳ್ತಾ ಇದ್ದಾರೆ ಕೋಪ ಎಲ್ಲಿ ದೇವರಿಗೆ ಕೋಪ ಬರ್ತದೆ ಬೇಸರಗೊಳಿಸಿದರೂ ತಮ್ಮ ಪೂಜಾ ಸ್ಥಾನಗಳಿಂದ ರೇಗಿಸಿದ ಆತನನ್ನ ಕೆತ್ತನೆಯ ವಿಗ್ರಹಗಳಿಂದ ಕೆತ್ತಿದಂತಹ ವಿಗ್ರಹಗಳನ್ನು ಕುರಿತೀವ ಪೂಜಾ ವಸ್ತ್ರಗಳಿಂದ ನೋಡಿ ಅಲ್ಲಿಯೂ ಸಹ ಪೂಜಾ ವಸ್ತುಗಳಲ್ಲಿಯೂ ಸಹ ದೇವರನ್ನ ರೇಗಿಸುವುದನ್ನು ನಾವು ನೋಡ್ತೇವೆ ಕೋಪ ಅಲ್ಲಿಯೂ ಸಹ ದೇವರಿಗೆ ಕೋಪ ಬರ್ತದೆ ಜನಜನೇವನ ದೇವಾಲಯದಲ್ಲಿ ದೇವರ ಬಲಿಪೀಠದಲ್ಲಿ ಹನ್ನೆರಡು ರೊಟ್ಟಿಗಳು ಇರುತ್ತಾ ಇದ್ದವು ಹನ್ನೆರಡು ಕುಲದವರ ಸಾಂಕೇತಿಕವಾಗಿ ಯಾರು ತಿನ್ನಬಾರದ ಯಾಜ್ಯಕರ ನೋಡ್ತು ಬೇರೆ ಯಾರು ತಿನ್ನಬಾರದನ್ನ ತಿನ್ನಂತ ದಾವಿದ ನಾವು ನೋಡುತ್ತೇವೆ ಪ್ರಿಯರೇ ದೇವರ ವಾಕ್ಯವು ನಮ್ಮ ಮುಂದೆ ಇದೆ ಆ ವಾಕ್ಯವನ್ನು ನಾನು ಚಿಂತನೆಗೆ ತೆಗೆದುಕೊಂಡು ನೋಡುತ್ತೇನೆ ಎಂಬುದಾದರೆ ತಮ್ಮ ಪೂಜಾ ಸ್ಥಾನಗಳಿಂದ ಯಾವುದರಿಂದ ಪೂಜಾ ಸ್ಥಾನಗಳಿಂದ ದೇವರನ್ನು ರೇಗಿಸಿದ್ದನ್ನು ನಾವು ನೋಡುತ್ತೇವೆ ನಾನು ನಿಲ್ಲಬೇಕಾದಂತಹ ಪವಿತ್ರವಾದ ಬಲಿ ಪೂಜೆಯಲ್ಲಿ ದೇವಾಲಯದಲ್ಲಿ ಆರಾಧನೆಯಲ್ಲಿ ನಿಲ್ಲಬೇಕಾದರೆ ನಾನು ಪರಿಶುದ್ಧನಾಗಿಲ್ಲದೆ ಪಾಪದಲ್ಲಿ ನಾನು ಆ ಸ್ಥಳದಲ್ಲಿ ನಿಲ್ಲುವುದಾದರೆ ಕ್ಷಮೆ ಇಲ್ಲದೆ ಪಶ್ಚಾತ್ತಾಪ ಇಲ್ಲದೆ ನಾನು ಅಲ್ಲಿ ನಿಲ್ಲುವುದಾದರೆ ನಾನು ದೇವರ ಕೋಪಾಗ್ನಿಗೆ ಒಳಗಾಗುತ್ತೇನೆ ದೇವರ ಕೋಪಾಗ್ನಿಗೆ ಒಳಗಾಗುತ್ತೇವೆ ಪ್ರಿಯರೇ ನಾವು ನಮ್ಮನ್ನು ಅರಿಯಬೇಕು ನಾವು ನಮ್ಮನ್ನು ತಿಳಿಯಬೇಕು ನಮ್ಮಲ್ಲಿರುವಂತಹ ಕೊರತೆಗಳು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಬೇಟೆಯಾಡುತ್ತದೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಬೇಟೆಯಾಡುತ್ತದೆ ಎಂಬುದನ್ನು ವಾಕ್ಯದ ಮೂಲಕವಾಗಿ ನಾವು ಚಿಂತಿಸಬಹುದು ಪ್ರಿಯರೇ ಎಜರನ ಪುಸ್ತಕ ಹತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯ ಬರಬೇಕಾದ್ರೆ ನಾವು ಇನ್ನೊಂದನ್ನು ನಾವು ನೋಡುತ್ತೇವೆ ಕೋಪ ಯಾಕೆ ದೇವರಿಗೆ ಬರ್ತದೆ ದೇವರಿಗೆ ಕೋಪ ಬರಲಿಕ್ಕೆ ಏನು ಕಾರಣ ಅವಿಶ್ವಾಸಿಗಳನ್ನು ಮದುವೆಯಾದ್ದರಿಂದ ಫ್ರೀಸರಾಳ್ ಫ್ರೀಸರಾಳ್ ಯಾರನ್ನ ಅವಿಶ್ವಾಸಿಗಳನ್ನು ಮದುವೆಯಾದ್ದರಿಂದ ದೇವರ ಕೋಪ ಕೆರಳುತ್ತದೆ ಒಂದು ಹೆಜ್ಜರಿನ ಪುಸ್ತಕವನ್ನು ನಾವು ನೋಡೋಣವೇ ಎಲ್ಲಿ ಬರ್ತದೆ ಹೆಜ್ಜರಿನ ಪುಸ್ತಕ ಯಾರು ಹೇಳ್ತೀರಿ ಯಾರಿಗಾದ್ರೂ ಗೊತ್ತುಂಟಾ ಎಜ್ರಾ ಎಲ್ಲಿ ಬರ್ತಾನೆ ಎಜ್ರಾ ಎಜ್ರೀಯ ಹಾಲನೀಯ ಹೌದು ನನ್ನ ಸಹೋದರಿಯ ಸಹೋದರಿ ನೋಡಿ ದೇವರ ಕೋಪ ಎಲ್ಲಿ ಎಲ್ಲ ನಾವು ಕಾಡುತ್ತೇವೆ ಯಾವ ವಿಧದಲ್ಲಿ ದೇವರ ಕೋಪಗಳಿದೆ ಎಂಬುದನ್ನು ನಾವು ಚಿಂತಿಸಬಹುದು ಪ್ರಿಯರೇ ಚಿಂತಿಸಿ ನಾವು ತಿಳಿದುಕೊಳ್ಳಬೇಕು ನಾವು ಚಿಂತಿಸಿ ನಾವು ತಿಳಿದುಕೊಳ್ಳಬೇಕು ದೇವರಿಗೆ ಮನುಷ್ಯನಿಗೆ ಹೇಗೆ ಕೋಪ ಬರುತ್ತದೋ ದೇವರಿಗೂ ಸಹ ಆಗಿಯೇ ಕೋಪ ಬರುತ್ತದೆ ದೇವರಿಗೂ ಸಹ ಹಾಗೆಯೇ ಕೋಪ ಬರ್ತದೆ ಹೌದು ಯಾವ ವಾಕ್ಯ ಎಜ್ರಾ ಹತ್ತನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಏನ್ ಹೇಳ್ತದೆ ನೋಡುವ ವಾಕ್ಯ ಏನ್ ಹೇಳ್ತದೆ ನೋಡುವ ಆಗ ಎಲೋಂ ಸಂತಾನದ ಯಹಿಯೇನ ಮಗ ಎಜ್ರನಿಗೆ ಇಸ್ರಾಯೇಲರಾದ ನಾವು ಅನ್ಯ ಜನರಾದ ಈ ದೇಶ ನಿವಾಸಿಗಳಿಂದ ಹೆಣ್ಣನ್ನು ತೆಗೆದುಕೊಂಡು ನಮ್ಮ ದೇವರಿಗೆ ವಿರುದ್ಧ ದ್ರೋಹ ಮಾಡಿದ್ದರೂ ನಮ್ಮನ್ನು ನಾವು ತಿದ್ದಿಕೊಳ್ಳುವ ನಿರೀಕ್ಷೆ ಇನ್ನೂ ಉಂಟು ದೇವರ ನೀನು ಹಾಗೂ ನಮ್ಮ ದೇವರ ಆಗ್ನೆಯನ್ನು ಗೌರವಿಸುವವರನ್ನು ದೇವರ ಆಜ್ಞೆಯನ್ನು ಗೌರವಿಸುವವರು ಹೇಳಿಕೊಟ್ಟ ಬುದ್ಧಿವಾದಕ್ಕನುಸಾರ ಅಂತ ಎಲ್ಲಾ ಎಂಡತಿಯರನ್ನು ಅವರ ಮಕ್ಕಳನ್ನು ಕಳುಹಿಸಿರುವುದ ಕಳುಹಿಸಿ ಬಿಡುವುದಕ್ಕಾಗಿ ಈಗಲೇ ನಮ್ಮ ದೇವರಿಗೆ ಪ್ರತಿಜ್ಞೆ ಮಾಡಿ ಧರ್ಮಶಾಸ್ತ್ರಕ್ಕನುಸಾರ ನಡೆಯೋಣ ಅಂದರೆ ಇವತ್ತು ನೀವು ಮದುವೆ ಬಿಟ್ಟು ಬಿಟ್ಟುಬಿಡಿ ಅಂತೆಲ್ಲ ಹೇಳ್ತಾ ಇರೋದು ಪ್ರಿಯ ದೇವರ ವಾಕ್ಯದಲ್ಲಿ ಹೇಳುವಂಥದ್ದು ಏನಂದ್ರೆ ಇಲ್ಲಿ ಅಪಾರ್ಥವನ್ನು ಮಾಡಿಕೊಳ್ಬಾರದು ದೇವರ ವಾಕ್ಯ ಹೇಳ್ತದೆ ನಿನ್ನ ತಂದೆಯ ತಲೆಮಾರುಗಳಲ್ಲಿ ನೀನು ವಿವಾಹವಾಗು ನಿನ್ನ ತಂದೆಯ ತಲೆಮಾರುಗಳಲ್ಲಿ ಸಂತತಿಯಲ್ಲಿರೋರ ಜೊತೆ ನೀನು ವಿವಾಹವಾಗು ಬೇರೆಯೊಬ್ಬರನ್ನು ವಿವಾಹವಾಗಬೇಡ ಕಾರಣ ಉಂಟು ನೀನು ಒಂದು ಹೆಣ್ಣನ್ನು ಅನ್ನೋದಾದ್ರೆ ನಿನ್ನ ತಂದೆಯ ಸಂತಾನದಲ್ಲಿ ನಿನ್ನ ಸಂತತಿಯಲ್ಲಿ ನಿನ್ನ ಆರಿಸಿಕೋ ಇದನ್ನೇ ನಾವು ಟ್ರೆಡಿಷನ್ ನೋಡುತ್ತೀವಿ ಹಿಂದೂ ಮುಸ್ಲಿಮರ ಟ್ರೆಡಿಷನ್ ಇದನ್ನ ನೋಡುತ್ತೇವೆ ಆದರೆ ವಾಕ್ಯ ಹೇಳ್ತಾ ಇದೆ ಅವಿಶ್ವಾಸಿಯನ್ನ ಮದುವೆಯಾಗುವುದರಿಂದ ದೇವರ ಕೋಪ ಕೆರಳುತ್ತದೆ ಯಾಕೆಂದ್ರೆ ಅವಳಿಗೆ ದೇವರ ಅರಿವಿಲ್ಲ ಆದರೆ ಅವಳು ನೀನು ವಿವಾಹವಾಗುವಾಗ ಅವಳು ಅನ್ಯ ವಿಗ್ರಹರಾದಲ್ಲಿ ತೊಡಗಿದ್ದಾಳೆ ಅವಳು ಯಾವ ಕಾರಣಕ್ಕೂ ನಿಜ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ನಿನ್ನ ಮನೆಯಲ್ಲಿ ಅನ್ಯ ವಿಗ್ರಹವನ್ನು ಆರಾಧಿಸುತ್ತಾಳೆ ಅವಳು ವಿಶ್ವಾಸದಲ್ಲಿ ದೃಢವಿಲ್ಲದ ಕಾರಣ ದೇವರನ್ನು ಅವಳು ಕಂಡುಕೊಳ್ಳಲಾಗದ ಕಾರಣ ಅವನು ಕಂಡುಕೊಳ್ಳದ ಕಾರಣ ಅವನು ಕೇವಲ ಒಂದು ಹೆಂಡತಿಯಾಗಿ ನಿನ್ನನ್ನು ಪಡೆಯುವುದಕ್ಕಾಗಿ ಅಥವಾ ನಿನ್ನನ್ನು ಒಂದು ವಿವಾಹಿತನಾಗಿ ವಿವಾಹಿತನಾಗಿ ಪಡೆಯುವುದಕ್ಕಾಗಿ ನಿನ್ನಡನೆ ವಿವಾಹದಲ್ಲಿ ಒಂದಾಗುತ್ತಾನೆ ಅಷ್ಟೇ ಆದರೆ ಅವನಲ್ಲಿ ವಿಶ್ವಾಸವಿಲ್ಲದ ಕಾರಣ ದೇವರಿಗೆ ಕೋಪ ವಿಶ್ವಾಸವಿಲ್ಲದವಳನ್ನ ವಿಶ್ವಾಸವಿಲ್ಲದವಳನ್ನು ನೀನು ವಿವಾಹವಾಗುವಾಗ ದೇವನ ಕೋಪ ನಮ್ಮ ಮೇಲೆ ಎರಗಲು ಕಾರಣವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಕಾರಣ ಅವನು ವಿಶ್ವಾಸಿಯಾದರೆ ಅವನಿಗೆ ಕ್ಷಮೆಯ ಮೌಲ್ಯ ಪ್ರೀತಿಯ ಮೌಲ್ಯ ಸಹನೆಯ ಮೌಲ್ಯ ದೈವ ಭಯದ ಮೌಲ್ಯ ಅವನಿಗಿರುತ್ತದೆ ಆದರೆ ಅವನು ವಿಶ್ವಾಸಿ ಎನ್ನದ ಕಾರಣ ಅವನಿಗೆ ಕ್ಷಮೆಯೇನೆಂಬುದು ಪ್ರೀತಿ ಏನೆಂಬುದು ಸಹನೆಯೇನೆಂಬುದು ಅನುಕಂಪ ಏನೆಂಬುದು ಪಾಪದ ಅರಿವು ಅವನಿಗೆ ಅರಿವಾಗುವುದಿಲ್ಲ ಅವನು ಮಾಡುವುದನ್ನೇ ಮಾಡುತ್ತಿರುತ್ತಾನೆ ದೇವರ ವಾಕ್ಯವನ್ನು ನೋಡಬಹುದು ನಾವು ಹೊಸೋಡು ಮಡಿಕೆ ನಾವು ತುಂಬಾ ನೋಡುತ್ತೇವೆ ವಿಶ್ವಾಸವಿಲ್ಲದವರನ್ನ ನೀನ್ ಮದುವೆ ಮಾಡಿಕೊಳ್ಬೇಡ ವಿಶ್ವಾಸಿ ಅಲ್ಲದವನನ್ನ ವಿಶ್ವಾಸಿ ಅಲ್ಲದವನನ್ನ ನೀನ್ ಮದುವೆ ಮಾಡಿಕೊಳ್ಬೇಡ ಅವರ ನಿಮಿತ್ತವಾಗಿ ನೀನು ಸಹ ಪಾಪಕ್ಕೆ ಹೋಗುತ್ತೀಯಾ ನೀನು ಸಹ ಕೋಪಕ್ಕೆ ಒಳಗಾಗುತ್ತೀಯಾ ನಿನ್ನ ಹೆಂಡತಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಅಥವಾ ನಿನ್ನ ಗಂಡನನ್ನು ತೃಪ್ತಿಪಡಿಸುವುದಕ್ಕಾಗಿ ಅವರು ನಿನ್ನೊಂದಿಗೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಬೇಕೆಂಬುದಕ್ಕಾಗಿ ಆ ಸಾಲಮಾನನಂತೆ ಒಂದು ಹೆಣ್ಣಿಗಾಗಿ ಪರಸ್ತ್ರೀಯರಿಗೆ ಪರವಿಗ್ರಹ ಪರಸ್ತ್ರೀಯರ ಆ ಸುಖ ಭೋಗಕ್ಕಾಗಿ ಸರ್ವೇಶ್ವರ ಸ್ವಾಮಿಯನ್ನು ತ್ಯಜಿಸಿ ಅವನು ಧೂಪವೆತ್ತಿದ ಹಾಗೂ ಧೂಪ ಎತ್ತಲು ಎಲ್ಲರಿಗೂ ಅನುಮತಿಯನ್ನು ಕೊಟ್ಟುಬಿಟ್ಟ ದೇವರ ಕೋಪವನ ಮೇಲೆ ಕೆರಳಿತು ಆದ್ದರಿಂದ ಇವತ್ತು ನೀನು ವಿವಾಹವಾಗುವಾಗ ನಿನ್ನ ಹೆಂಡತಿಯನ್ನು ತೃಪ್ತಿಪಡಿಸುವುದಕ್ಕೆ ನಿನ್ನ ಗಂಡನನ್ನು ತೃಪ್ತಿಪಡಿಸುವುದಕ್ಕೆ ನೀನೇನು ಮಾಡುತ್ತೀಯ ವಿಗ್ರಹ ಆರಾಧನೆಗೆ ಹೋಗುತ್ತೀಯಾ ವಿಗ್ರಹಾರಾಧನೆಯ ಆಲಯವನ್ನು ಪ್ರವೇಶಿಸುತ್ತೀಯ ಗುಡಿಗಳನ್ನು ಪ್ರವೇಶಿಸುತ್ತೀಯ ಯಾರಿಗೋಸ್ಕರವಾಗಿ ನಿನ್ನ ಗಂಡನ ನಂದಿನ ಹೆಂಡತಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಆದರೆ ದೇವರ ಚಿತ್ತ ದೇವರ ಚಿಂತನೆಯಲ್ಲಿ ದೇವರ ಸನ್ನಿಧಿಯಲ್ಲಿ ನೀನು ನೀನು ಶಪಿಸಲ್ಪಟ್ಟವನಾಗುತ್ತೀಯ ದೇವರ ಕೋಪವನ್ನು ಕೆರಳಿಸುತ್ತೀಯಾ ಎಷ್ಟೋ ಜನ ನೋಡಿ ವಿಶ್ವಾಸವನ್ನ ಮದುವೆ ಮಾಡಿಕೊಳ್ತಾರೆ ಅವರು ಅವರಿಗೆ ಒಂದು ಫೋಟೋ ವಿಶ್ವಾಸಿಯಾಗಿರೋ ಒಂದು ಫೋಟೋ ಒಂದು ಕಡೆ ಒಂದು ಕೋಣೆಯಲ್ಲಿ ಅವಳಿಗೆ ಬೇಕಾಗಿರುವಂತಹ ದೇವರು ಇನ್ನೊಂದು ಕಣೆಯಲ್ಲಿ ನಿನಗೆ ಬೇಕಾಗಿರುವಂತಹ ದೇವರು ಏನಾದರೂ ಅರ್ಥವಿದೆಯೇ ಅರ್ಥವಿದೆಯೇ ಇಲ್ಲ ಎರಡೂ ದೋಣಿಯಲ್ಲಿ ಕಾಲು ಗಂಡನ ಜೊತೆ ಕಾಂಪ್ರಮೈಸ್ಗೆ ಹೆಂಡತಿ ಜೊತೆ ಕಾಂಪ್ರಮೈಸ್ಗೆ ಎಷ್ಟೋ ಮನೆಗಳು ಪ್ರೇರಿವೆ ಎಷ್ಟೋ ಜನ ಮನೆಯಲ್ಲಿ ಒಂದು ಕಡೆ ವಿಗ್ರಹಾರಾಧನೆ ಇನ್ನೊಂದು ಕಡೆ ಒಂದು ಕಡೆ ಸತ್ಯವಾದ ದೇವರು ಇನ್ನೊಂದು ಕಡೆ ಮಿಥ್ಯವಾದ ದೇವರು ಎಷ್ಟು ಜನ ಕ್ರೈಸ್ತರ ಜೀವಿತದಲ್ಲಿ ನಾವು ನೋಡ್ತೇವೆ ಅಲ್ಲಿ ಇನ್ನೊಂದು ಅವನೇನ್ ಮಾಡ್ತಾನೆ ಸಮಸ್ಯೆಗಳು ಗೊಂದಲಗಳು ಬರುವಾಗ ಓಡ್ತಾನೆ ಮಾಟ ಮಾಡುವ ನಂತರ ಮಂತ್ರ ಮಾಡುವ ನಂತರ ಶಕುನ ಹೇಳೋಣತ್ರ ಕೈಶಾಸ್ತ್ರ ಹೇಳುವಂತ ಗಿಣಿಶಾಸ್ತ್ರ ಹೇಳೋ ಹೇಳೋನ ಓಡ್ತಾನೆ ಕಾರಣ ಅವನು ವಿಶ್ವಾಸಿ ಅನ್ನದ ಕಾರಣ ಅವನು ಬೇಡವಾದಂತಹ ಕಾರ್ಯಗಳನ್ನು ಮಾಡುವಾಗ ದೇವರ ಕೋಪಕ್ಕೆ ಅರಳಿಸಲ್ಪಡುತ್ತದೆ ನಿನ್ನ ಮನೆಯಲ್ಲಿರುವಂತಹ ಸಮಾಧಾನವು ನಾಶವಾಗಿ ಹೋಗುತ್ತದೆ ಸಂತೋಷವು ನಾಶವಾಗಿ ಹೋಗುತ್ತದೆ ನೆಮ್ಮದಿಯು ನಾಶವಾಗಿ ಹೋಗುತ್ತದೆ ನಿನ್ನ ಆಸ್ತಿ ನಾಶವಾಗಿ ಹೋಗುತ್ತದೆ ನಿನ್ನ ಅಂತಸ್ತು ನಾಶವಾಗಿ ಇದೆಲ್ಲವೂ ಕೋಪದ ಕಾರಣ ಕೋಪದ ಕಾರಣ ಅಂದರೆ ದೇವರು ಬೆಂಕಿ ಮಳೆ ಸುರಿಸುವುದಲ್ಲ ನಿನ್ನ ಜೀವಿತದಲ್ಲಿ ನಡೆಯುವಂತಹ ಘೋರ ಘಟನೆಗಳು ದೇವರ ಕೋಪ ಎಂಬುದು ಬೆಂಕಿ ಸುರಿಸುವುದು ಗಂಧ ಸೋದಂ ಗಮನ ಪಟ್ಟದ ಮೇಲೆ ಬೆಂಕಿ ಗಂಧಕವನ್ನು ಸುರಿಸಿದಂತೆ ಅಲ್ಲ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನಲ್ಲಿ ನೋಡುವಾಗ ನಿನ್ನ ಅನುಭವಿಸುವ ಯಾತನೆಗಳು ರೋಗಗಳು ಬಾಧೆಗಳು ಕಷ್ಟಗಳು ನಷ್ಟಗಳು ಸಮಾಧಾನವಿಲ್ಲದಿರುವುದು ಸಂತೋಷವಿಲ್ಲದಿರುವುದು ನೆಮ್ಮದಿ ಇಲ್ಲದಿರು ಇವೆಲ್ಲವೂ ದೇವರ ಕೋಪಾಗ್ನಿಯ ಸಂಕೇತಗಳು ಹಣವಿರಬಹುದು ತಿನ್ನುಬಹುದು ಮಲಗುವ ಏನು ಮಾಡಬಹುದು ಆದರೆ ಇವೆಲ್ಲವೂ ನಿನ್ನಲ್ಲಿ ದೇವರ ಕೋಪದ ಪ್ರತಿಕಾರ ದೇವರ ಕೋಪದ ಪ್ರತಿಕಾರ ಅದರಿಂದ ಅವಿಶ್ವಾಸಿಗಳನ್ನು ಮದುವೆಯಾಗುವುದರಿಂದ ಏನಾಯಿತು ದೇವರ ಕೋಪ ಎರಗಿ ಬಂತು ನೋಡಿ ಬನ್ನಿ ಈಗ ಇನ್ನೊಂದು ಒಂದು ಹೊಸದಾದಂತಹ ನಾನು ನೋಡು ಕೆಲವು ವಿಷಯಗಳು ಗೊಂದಲ ಅಂತ ಇರ್ತದೆ ನೀನು ಮದುವೆ ಆಗಬಹುದು ತೊಂದರೆ ಇಲ್ಲ ಅವನು ಅವನ ಜಾತಿಯಲ್ಲೇ ಇರ್ಬೋದು ನೀನು ನಿನ್ನ ಜಾತಿಯಲ್ಲೇ ಇರ್ಬೋದು ಪಾ ಭಯಂಕರವಾದಂತಹ ಕಾಂಪ್ರಮೈಸಿಂಗ್ ನೋಡಿ ಹೇಗೆ ಇದೆ ಇದೆಲ್ಲ ದೊಡ್ಡ ಪಾಪ ನೀನು ವಿವಾಹವಾಗುವುದಾದರೆ ನಿಜವಾಗಿಯೂ ಕ್ರಿಸ್ತನ ಅರಿತವಳನ್ನ ಅರಿತವನನ್ನ ನೀನು ವಿವಾಹವಾಗು ನೋಡಿ ಏನೇ ಯಾತಕಿ ವಾಕ್ಯಗಳು ಈಗ ಹೇಳುತ್ತೆ ಪ್ರಿಯ ನೋಡಿ ಉದಾಹರಣೆಗೆ ಒಂದು ಹಿಂದೂ ಸಹೋದರನ ಹಿಂದೂ ಸಹೋದರಿಯನ್ನ ಮದುವೆ ಆದ್ರಿಂದ ತಿಳ್ಕೊಳ್ಳಿ ಕ್ರೈಸ್ತನು ಒಬ್ಬ ಕ್ರೈಸ್ತಳು ಒಬ್ಬ ಕ್ರೈಸ್ತನು ಇನ್ನೊಬ್ಬನು ಅಕ್ರೈಸ್ತನು ಅಂದ್ರೆ ದೇವ ಕ್ರೈಸ್ತನನ್ನ ಅರಿಯದವರು ಇಲ್ಲಿ ಏನು ಸಂಭವಿಸುತ್ತದೆ ಕ್ರಿಸ್ತನ ಅರಿತು ಭಗುವಾಗಿಯೇ ಜ್ಞಾನಸ್ಥಾನವನ್ನು ಪಡೆದು ದೈವ ವಾಕ್ಯವನ್ನು ಆಲಿಸುತ್ತಾ ಸಂಸ್ಕಾರಗಳಲ್ಲಿ ಒಂದಾಗುತ್ತಾ ಬರುವವನು ಅವನ ಜೀವನದಲ್ಲಿ ವೈರಾಗ್ಯ ಬರಲಿ ಮನಸ್ತಾಪ ಬರಲಿ ಸೇಡು ಏನೇ ಬಂದರೂ ಸಹ ಅವನು ತಪ್ಪ ತನ್ನ ತಪ್ಪಿನ ಅರಿವಿಗೆ ಹೋಗುತ್ತಾನೆ ಅವನು ಪಾಪಕ್ಕೆ ಪ್ರಾಯಸಿತಪಡುತ್ತಾನೆ ಪಾಪ ನಿವೇದನೆ ಮಾಡುತ್ತಾನೆ ತಾನು ಮಾಡಿದ ತಪ್ಪು ಎಂಬುದಾಗಿ ಹೇಳುತ್ತಾನೆ ಹಾಗೂ ಶರಣಾಗುತ್ತಾನೆ ಮತ್ತೆ ಅವನು ಒಂದಾಗುತ್ತಾನೆ ಇದು ಕ್ರೈಸ್ತನಲ್ಲಿರುವಂತಹ ಕ್ರೈಸ್ತನಲ್ಲಿರುವಂತಹ ಜೀನ್ ಈ ಸ್ವಭಾವ ಕ್ರೈಸ್ತನಲ್ಲಿ ಬರುವಂತಹ ಜೀನ್ ಅದೇ ಕ್ರೈಸ್ತನನ್ನು ಅರಿಯದ ಕ್ರಿಸ್ತನನ್ನು ಅರಿಯದೇ ಇರುವವನ ಜೀನ್ ಅವಳು ಈ ಸ್ತ್ರೀ ಆಗಬಹುದು ಪುರುಷನಾಗಬಹುದು ಅವನು ಕ್ರಿಸ್ತನನ್ನು ಅರಿಯದ ಕಾರಣ ಸಂಸ್ಕಾರವಿಲ್ಲದ ಕಾರಣ ಪವಿತ್ರಾತ್ಮನ ಅನುಭವ ಇಲ್ಲದ ಕಾರಣ ಕೇವಲ ಒಂದು ಪ್ರಾರ್ಥನೆಯ ಮೂಲಕವಾಗಿ ಅಥವಾ ಯಾವುದೋ ಒಂದು ಅದ್ಭುತದ ನಿಮಿತ್ತವಾಗಿ ಅವನು ಕ್ರೈಸ್ತನಾಗಿ ಕ್ರೈಸ್ತಳಾಗಿ ವಿವಾಹವಾಗುತ್ತಾಳೆ ಎಂಬುದಾದರೆ ಆಕೆಯ ಜೀವಿತದಲ್ಲಿ ಅಥವಾ ಆತನ ಜೀವಿತದಲ್ಲಿ ಆತನ ಜೀನ್ನಲ್ಲಿರುವಂತಹ ಸ್ವಭಾವಗಳು ಮಾತ್ರ ಬರುತ್ತದೆ ವೈರಾಗ್ಯ ಸೇಡು ಮತ್ಸರ ಅಟಮಾರಿತರ ಇವೆಲ್ಲವೂ ಹಾಗೆಯೇ ಆ ವ್ಯಕ್ತಿಯಲ್ಲಿ ಬರುತ್ತದೆ ಆ ವ್ಯಕ್ತಿಯಲ್ಲಿ ಕ್ಷಮೆ ಬರುವುದಿಲ್ಲ ಪ್ರೀತಿ ಬರುವುದಿಲ್ಲ ಸಹನೆ ಬರುವುದಿಲ್ಲ ಯಾವುದು ಬರುವುದಿಲ್ಲ ಕಾರಣ ಆತನ ಕುಟುಂಬದಲ್ಲಿ ನಿಮಿತ್ತವಾಗಿ ಆತನ ತಲೆಮಾನ ನಿಮಿತ್ತವಾಗಿರುವಂತಹ ಜೀನ್ ಆ ಅವಿಶ್ವಾಸಿಯಲ್ಲಿ ಬರುವಾಗ ಆ ಸ್ವಭಾವನ ಯಾರಿಂದಲೂ ತೆಗೆದುಹಾಕಲು ಸಾಧ್ಯವಿಲ್ಲ ಅವಾಗ ಯಾವಾಗ ನೀನು ಒಬ್ಬ ವಿಶ್ವಾಸಿಯನ್ನ ಮದುವೆ ಮಾಡಿದುಕೊಳ್ಳುತ್ತೀ ಅಥವಾ ಅವಿಶ್ವಾಸಿಯನ್ನು ಮದುವೆ ಮಾಡಿಕೊಳ್ಳುತ್ತೀಯೋ ಆ ವಿಶ್ವಾಸಿ ಅವಿಶ್ವಾಸಿಯ ಕೌಟುಂಬಿಕ ಜೀವಿತದಲ್ಲಿ ಸಮಾಧಾನ ಸಿಕ್ಕುವುದು ತುಂಬಾ ಕಷ್ಟಕರವಾದದ್ದು ಪವಿತ್ರಾತ್ಮ ಪ್ರೇರಣೆಯಾಗ ಪವಿತ್ರಾತ್ಮರ ಅನುಗ್ರಹವನ್ನು ಪಡೆದಂತ ವ್ಯಕ್ತಿಯಾಗಿದ್ದರೆ ಮಾತ್ರವೇ ಸಹ ಕ್ರಿಸ್ತ ಕ್ರೈಸ್ತನೊಂದಿಗೆ ಜೀವಿಸಲು ಸಾಧ್ಯ ಒಂದು ಪಕ್ಷ ವಿಶ್ವಾಸವಿಲ್ಲದ ಪವಿತ್ರಾತ್ಮರ ಆ ವರದಾನಗಳಿಲ್ಲದಂತ ವ್ಯಕ್ತಿ ಆಗೋದಾದರೆ ಸೊ ಹೇಗೆ ಹೋದರೂ ಅವಳ ಅನ್ಯ ವಿಗ್ರಹ ವಿಗ್ರಹಾರಾಧನೆ ಮಾಡುತ್ತಾ ಅವನ ತಲೆಮಾರುಗಳು ವಿಶ್ವಾಸವಿಲ್ಲದ ಪೀಳಿಗೆಯಾಗಿ ಬಂದು ನೀನ ಆಕೆಯನ್ನೇ ಅಥವಾ ಆತನನ್ನೇ ನೀನು ಮದುವೆ ಮಾಡಿಕೊಳ್ಳುವುದಾದ್ರೆ ಅವರಲ್ಲಿ ಯಾವ ಕಾರಣದಲ್ಲಿಯೂ ಕ್ಷಮೆಯನ್ನು ಕಾಣಲು ಸಾಧ್ಯವಿಲ್ಲ ಪ್ರೀತಿಯನ್ನು ಸಂಪೂರ್ಣವಾಗಿ ಕಾಣಲು ಸಾಧ್ಯವಿಲ್ಲ ದ್ವೇಷ ಮತ್ಸರ ಅಗೆತನೆಗಳೆಲ್ಲವೂ ತಲೆಮಾರುಗಳಿಂದ ಫಿಲ್ಟರ್ ಆಗಿ ಬರುತ್ತದೆ ಅದನ್ನು ಹಾಕಿದ ಹಾಕಲಿಕ್ಕೆ ಸಾಧ್ಯವಿಲ್ಲ ಫ್ರೀಝಲು ಪ್ರೀಝಲು ಪ್ರಿಸ್ತರೋ ಹೌದು ತನ್ನ ಸಲ್ವನೇ ಸಹೋದರಿಯೇ ಹೀಗೆ ಒಂದು ಅವಿಶ್ವಾಸಿಯನ್ನ ಅವಿಶ್ವಾಸಿಗಳನ್ನ ಮದುವೆ ಆಗುವುದರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ಹೋರಾಟ ಪ್ರಾರಂಭವಾಗ್ತದೆ ಘರ್ಷಣೆ ಪ್ರಾರಂಭ ಒಬ್ಬನು ಕ್ಷಮಿಸುತ್ತಾನೆ ಇನ್ನೊಬ್ಬರು ಕ್ಷಮಿಸುವುದಿಲ್ಲ ಒಬ್ಬರು ಹೇಳ್ತಾರೆ ನೀನು ಇಲ್ಲ ಹೀಗೆ ಮಾಡಬೇಕು ನೀನು ಹಾಗೆ ಪ್ರಾರ್ಥಿಸಬೇಕು ಪ್ರಾರ್ಥನೆಗೆ ಬರಬೇಕು ನೀನು ಪ್ರೀತಿಸಬೇಕು ಕ್ಷಮಿಸಬೇಕು ಅಂದ್ರೆ ಈ ಅವಿಶ್ವಾಸಿ ಅದಕ್ಕೆ ಒಪ್ಪುವುದಿಲ್ಲ ನೀನು ಮಾಡಿದ ಸರಿ ಇಲ್ಲ ನೀನು ಮಾಡಿದ ತಪ್ಪು ಆ ತಪ್ಪನ್ನು ಹಿಡಿದುಕೊಂಡೇ ಸಾಯುವ ತನಕ ಹೋಗುತ್ತಾನೆ ಅವಿಶ್ವಾಸಿ ಅದರಿಂದ ದೇವರು ಹೇಳ್ತಾರೆ ನಿನ್ನ ಅವಿಶ್ವಾಸಿಯನ್ನ ಮದುವೆ ಆಗಬೇಡ ಕಾರಣ ನಿನ್ನ ಆತ್ಮವು ಸಹ ನಾಶವಾಗಿ ಹೋಗುತ್ತದೆ ನಿನ್ನ ವಿಶ್ವಾಸವೂ ಸಹ ಕುಸಿದು ಹೋಗುತ್ತದೆ ಎಲ್ಲಿಯೋ ಸಾವಿರಕ್ಕೆ ಒಂದೆರಡು ಮಂದಿ ಪೈತ್ರಾತ್ಮ ಪ್ರೇರಣೆಯನ್ನು ಅಷ್ಟೇ ಸಾವಿರಕ್ಕೆ ಒಂದು ಎರಡು ಮಂದಿ ಪೈತ್ರಾತ್ಮ ಪ್ರೇರಣೆ ಇದನ್ನೆಲ್ಲ ನಾನು ಜೀವಂತವಾಗಿ ನೋಡಿರುವವನು ದೇವರ ಕೋಪಕ್ಕೆ ಕಾರಣಗಳು ಏನೆಲ್ಲ ಇದೆ ನೋಡಿ ಇದನ್ನೆಲ್ಲ ನಾವು ಚಿಂತಿಸೋದೇ ಇಲ್ಲ ದೇವರಿಗೆ ಬರುವಂತಹ ಕೋಪಗಳಿಗೆ ಎಷ್ಟೋ ಕಾರಣಗಳಿದೆ ಎಷ್ಟೋ ಕಾರಣಗಳಿದೆ ಪ್ರಿಯ ಹಾಗೆ ನಾವು ನೋಡುತ್ತೇವೆ ಎಂಬುದಾದರೆ ಮತ್ತೆ ಎಫ್ ಎಸ್ಗೆ ಬಂದ ಪುಸ್ತಕವನ್ನು ನಾವು ತೆಗೆದುಕೊಳ್ಳುತ್ತೆ ಎಫ್ ಎಸ್ ಪತ್ರ ತೆಗೆದುಕೊಳ್ಳಬೇಕಾದರೆ ಆರನೇ ಅಧ್ಯಾಯವನ್ನು ನಾವು ನೋಡಬೇಕಾದ್ರೆ ಎಫೆಸರಿಗೆ ಬರೆದ ಪತ್ರದಲ್ಲಿ ನಾವು ಆರನೇ ಐದು ಸಾರಿ ಕ್ಷಮಿಸಿ ಐದನೇ ಅಧ್ಯಾಯದಲ್ಲಿ ಆರನೆಯ ವಾಕ್ಯವನ್ನು ನಾವು ನೋಡುವುದಾದರೆ ಏನು ಹೇಳುತ್ತದೆ ವಾಕ್ಯ ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಮರುಳಾಗದಿರಿ ಇಂತಹ ಕೃತ್ಯಗಳನ್ನು ಮಾಡುವ ದುಷ್ಕರ್ಮಿಗಳ ಮೇಲೆ ದೇವರ ಕೋಪವೂ ಇರುಗುತ್ತದೆ ಆಲರಿಯ ಪರಿಸರ ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಮರಳಾಗಬೇಡಿ ದೇವರ ಕೋಪ ಎಲ್ಲಿ ಬರ್ತದೆ ಇಲ್ಲಿ ಮಾತುಗಳನ್ನು ಮಾತುಗಳನ್ನಾಡುವವರು ಒಂದು ಬೆಲೆಯಿಲ್ಲದ ಮಾತುಗಳನ್ನಾಡುವವರು ವಲಸಾದ ಮಾತುಗಳನ್ನಾಡುವವರು ಶಾಪದ ಮಾತುಗಳನ್ನಾಡುವವರು ದೇವರ ವಾಕ್ಯದಲ್ಲಿ ಸತ್ಯತನ್ನು ಅರಿಯದ ಮಾತನಾಡುವಂತಹ ಮಕ್ಕಳು ಹಿಡಿತವಿಲ್ಲದೆ ಮಾತನಾಡುವಂತಹ ಮಕ್ಕಳು ಪ್ರೀತನು ಉರುಳಿಲ್ಲದೆ ಮಾತನಾಡುವ ಮುರುಳದ ಮಾತುಗಳನ್ನು ಆಡುವವರ ಕುರಿತು ದೇವರ ವಾಕ್ಯ ಹೇಳ್ತಾ ಇದೆ ಅಂದರೆ ಯಾವುದಿದು ಈ ಉರುಳಿಲ್ಲದ ಮಾತುಗಳು ಯಾವುದು ಯಾಕೆ ಈ ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ನೀವು ಮರಳಾಗಬೇಡಿ ಇಂತಹ ಕೃತ್ಯಗಳನ್ನು ಮಾಡುವ ದುಷ್ಕರ್ಮಿಗಳ ಮೇಲೆ ದೇವರ ಕೋಪ ಎರಗುತ್ತದೆ ಉರುಳಿಲ್ಲದಾದರೆ ಬಿಗಿಯಿಲ್ಲದ ಮಾತು ಎಲ್ಲನ್ನು ದೂಷಿಸುತ್ತಾ ನಿಂದಿಸುತ್ತಾ ತಿರಸ್ಕಾರ ಮಾಡುತ್ತಾ ಒಲಸು ಮಾತುಗಳನ್ನು ಆಡುತ್ತಾ ತೀರ್ಪು ಕೊಡುತ್ತಾ ಪರರ ಮೇಲೆ ಅಪವಾದಗಳನ್ನು ಹೊರಿಸುತ್ತ ದೇವರ ವಾಕ್ಯಗಳನ್ನು ಸ್ವಂತವಾಗಿ ಉಪಯೋಗಿಸುತ್ತ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯದಿರುವಂತಹ ಈ ವ್ಯಕ್ತಿಗಳ ಮೇಲೆ ವ್ಯಕ್ತಿಗಳನ್ನು ನೀವು ಅವರ ಮಾತಿಗೆ ಮರಳಾಗಬೇಡಿ ಬೇಡವಾದದ್ದೆಲ್ಲವನ್ನ ಹೇಳಿ ನಿಮ್ಮನ್ನು ಮರಳು ಮಾಡುವವರಿಗೆ ನೀವು ಮರಳಾಗಬೇಡಿ ಎಚ್ಚರಿಕೆಯಾಗಿರಿ ಯಾಕೆಂದರೆ ಅವರ ನಿಮಿತ್ತವಾಗಿ ನೀವು ಪಾಪಕ್ಕೆ ಹೋಗುತ್ತೀರಿ ಅದರಿಂದ ಮರಳು ಮಾತಿನಿಂದ ನಿಮ್ಮನ್ನು ವಂಚಿಸುವರನ್ನ ಈ ಉರುಳಿಲ್ಲದ ಮಾತುಗಳನ್ನು ಆಡಿ ನಿಮ್ಮ ವಿಶ್ವಾಸವನ್ನು ನಾಶ ಮಾಡುವರು ನೋಡಿ ಒಳ್ಳೆಯವರಾಗಿರ್ತೇವೆ ಯಾರೋ ಬಂದು ಯಾರದೋ ಹೇಳುವಾಗ ಏನಾಗ್ತದೆ ಏನು ಸಂಭವಿಸುತ್ತದೆ ಏನು ಸಂಭವಿಸುತ್ತದೆ ಒಳ್ಳೆಯ ವ್ಯಕ್ತಿಯ ಬಗ್ಗೆ ಒಂದು ವ್ಯಕ್ತಿ ಕೆಟ್ಟದನ್ನ ಹೇಳುತ್ತಾನೆ ಈ ಕೆಟ್ಟದನ್ನೇ ಹೇಳುವಾಗ ನನ್ನ ಕಣ್ಣಿನಿಂದ ನೋಡಿರುವುದಿಲ್ಲ ಕಿವಿಯಿಂದ ಕೇಳಿರುವುದಿಲ್ಲ ಒಬ್ಬ ನಿರಪರಾಧಿಯನ್ನು ನಾವು ಏನು ಮಾಡ್ತೇವೆ ಇನ್ನೊಬ್ಬನು ಉರುಳಿಲ್ಲದೆ ಮಾತನಾಡಿದ ಮಾತನ್ನು ಕೇಳಿ ಒಬ್ಬ ನಿರಪರಾಧಿಯನ್ನು ನಾವು ಕೆಟ್ಟವರಿ ಎಂಬುದಾಗಿ ವಿಧಿಸುತ್ತೇವೆ ಅದನ್ನೇ ವಾಕ್ಯ ಹೇಳ್ತಾ ಇದೆ ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಮರಳಾಗಬೇಡಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವವರಾಗಿದ್ದಾರೆ ನಿಮ್ಮ ಅವರು ಕೆಡಿಸುವವರಾಗಿದ್ದಾರೆ ನಿಮ್ಮನ್ನು ನಿಮ್ಮ ಪವಿತ್ರತೆಯನ್ನು ನಾಶ ಮಾಡುವವರಾಗಿದ್ದಾರೆ ನಿಮ್ಮಲ್ಲಿ ವೈರಾಗ್ಯವನ್ನು ಬಿತ್ತುವರಾಗಿದ್ದಾರೆ ಅಂತವರ ಮುಂದೆ ನೀವು ಎಚ್ಚರವಾಗಿರಿ ಹೌದು ಪ್ರಿಯರೇ ಈ ವಿಷಯವನ್ನು ತುಂಬಾ ಹಾಳವಾಗಿ ಯೋಚಿಸಬೇಕಾಗಿದೆ ನೋಡಿ ನಿಮ್ಮ ಮಿತ್ರರಾಗಿರ್ಬೋದು ಅಥವಾ ವಿಚಾರಣೆಗೆ ಬರುವಂತಹ ಗುರುಗಳಾಗಿರ್ಬೋದು ದಾಂಪತ್ಯ ಜೀವಿತ ಯಾರೇ ಆಗಿರಬಹುದು ಫಾದರ್ ನಿಮಗೆ ಒಂದು ವಿಷಯ ಗೊತ್ತಾ ಅವನು ಸರಿಯಲ್ಲ ಅವನ ನಂಬಬೇಡಿ ಅಯ್ಯೋ ಅವನ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ ಅಂತ ಒಂದು ಮಾತು ಹೇಳಿಬಿಟ್ರೆ ಸಾಕು ಗುರುಗಳನ್ನ ನೋಡೇ ಇರುವುದಿಲ್ಲ ಆ ವ್ಯಕ್ತಿ ಯಾರು ಎಂಬುದೇ ಗೊತ್ತಿರುವುದಿಲ್ಲ ಆದರೆ ಈ ಅಪವಾದ ಹೇಳಿದಂತಹ ಒಂದು ವ್ಯಕ್ತಿಯ ಮಾತನ್ನು ಕೇಳಿ ಅವರು ಆ ವಿಚಾರಣೆಯಲ್ಲಿರುವ ತನಕ ಅವನನ್ನು ಕೆಟ್ಟವನಾಗಿಸಿ ಬಿಡುತ್ತಾರೆ ಕೆಟ್ಟವನಾಗಿಸಿ ಬಿಡುತ್ತಾರೆ ಹಾಗೆಯೇ ಮಿತ್ರವರಲ್ಲಿ ನಾವು ನೋಡುತ್ತೇವೆ ಮಿತ್ರ ಬಾಂಧವ್ಯದಲ್ಲಿಯೂ ಸಹ ನಾವು ನೋಡುತ್ತೇವೆ ಅಸೂಯೆ ಬರುವಾಗ ಕೆಟ್ಟತನ ಬರುವಾಗ ನಮ್ಮಲ್ಲಿ ವೈರಾಗ್ಯ ಬರುವಾಗ ಮಾಡುತ್ತೇವೆ ಏ ನಂಬಬೇಡಿ ಅವರ ಹತ್ರ ಹೋಗಬೇಡಿ ಅವರು ಸರಿಯಲ್ಲ ಆ ಮನುಷ್ಯ ಸರಿಯಲ್ಲ ಎಂಬುದಾಗಿ ಬೇರೊಬ್ಬ ವ್ಯಕ್ತಿಯ ಮೇಲೆ ನಾವು ಮಾಡುತ್ತೇವೆ ಅಪವಾದ ನಡೆಸಿಬಿಡುತ್ತೇವೆ ಸೇಡು ತೀರಿಸುವ ಮಧ್ಯದಲ್ಲಿ ನಾವು ನೋಡುತ್ತೇವೆ ಕೆಲವು ಸಾರಿ ಕುಟುಂಬಗಳಲ್ಲಿಯೂ ಸಹ ನಾವು ನೋಡುತ್ತೇವೆ ಒಂದು ವ್ಯಕ್ತಿಯ ಹೆಸರನ್ನು ಕೆಡಿಸಲು ನಾವು ತೀರ್ಮಾನಿಸುವಾಗ ಮಾಡುತ್ತೇವೆ ಅಯ್ಯಯ್ಯೋ ಏ ಅವನ ಸರಿ ಇಲ್ಲ ಅವನ ಅಂತ ಮನುಷ್ಯ ಅವಳ ಅಂತ ಮನುಷ್ಯ ನಾವು ಮತ್ತೊಬ್ಬರ ಮೇಲೆ ಅಪವಾದವನ್ನು ಹೊರಿಸಿ ಅವರ ಮೇಲೆ ತಪ್ಪಾದ ಕಲ್ಪನೆಯನ್ನು ಏರಿಸಿ ಅವರ ಮೇಲೆ ಮುದ್ರೆಯನ್ನು ಹಾಕಿ ಬಿಡುತ್ತೇವೆ ಎಷ್ಟೋ ಜನ ಮತ್ತೊಬ್ಬರನ್ನು ಕುಯಿತು ಮಾತನಾಡಿ ಕೆಟ್ಟವರನ್ನಾಗಿಸುತ್ತಾರೆ ಒಳ್ಳೆಯವರನ್ನ ಕೆಟ್ಟವರಾಗಿಸುತ್ತಾರೆ ಉರುಳಿಲ್ಲದ ಮಾತುಗಳನ್ನು ಆಡುವಾಗ ಆ ಮಾತನ್ನು ನಂಬಿ ನಿರಪರಾಧಿಗಳನ್ನು ಅಪರಾಧಿಗಳನ್ನು ಎಣಿಸಿಬಿಡುತ್ತಾರೆ ಅದರಿಂದ ದೇವರ ವಾಕ್ಯ ಹೇಳ್ತಾ ಇದೆ ನೀನು ಉರುಳಿಲ್ಲದ ಮಾತುಗಳನ್ನು ಆಡುವವನಿಗೆ ಮರಳಾಗಬೇಡ ಇಂತಹ ಕೃತ್ಯಗಳನ್ನು ಮಾಡುವ ದುಷ್ಕರ್ಮಿಗಳ ಮೇಲೆ ದೇವರ ಕೋಪವು ಎರಗುತ್ತದೆ ಅದರಿಂದ ಆ ದೇವರ ಕೋಪಕ್ಕೆ ನಾನು ನೀವು ಕಾರಣರಾಗಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಇದರಿಂದ ದೇವರ ಕೋಪಗಳು ಹೇಗೆ ನಮ್ಮ ಮೇಲೆ ಎರಗುತ್ತದೆ ಎಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ ಅದರಿಂದ ಎಚ್ಚರವಾಗಿರಿ ಯಾರು ಯಾರ ಮೇಲೆ ಹೇಳಿದರು ಯಾರು ನಂಬಬೇಡಿ ನಿಮ್ಮ ಕಣ್ಣುಗಳಿಂದ ನೋಡಿ ನಿಮ್ಮ ಪ್ರತ್ಯೇಕ ನಿಮ್ಮ ಕಣ್ಣುಗಳಿಂದ ನೋಡಿ ನಿಮ್ಮ ಕಿವಿಯಿಂದ ಕೇಳಿ ಪರಾಮರಿಸಿ ನೋಡಿ ಸತ್ಯವೋ ಎಂಬುದನ್ನು ಪರೀಕ್ಷಿಸಿರಿ ತಿಳಿದುಕೊಂಡು ಒಂದು ವ್ಯಕ್ತಿಯನ್ನ ನೀವು ವ್ಯಕ್ತಿಯ ಕೊರತೆಯನ್ನು ಅರಿತುಕೊಳ್ಳಿ ಹೊರತು ಯಾರು ಯಾವ ವ್ಯಕ್ತಿಯನ್ನು ನಿಂದಿಸುತ್ತಾ ದೂಷಿಸುತ್ತಾ ತಿರಸ್ಕರಿಸುತ್ತಾ ಅವಹೇಳನ ಮಾಡುತ್ತಾ ಅವಮಾನ ಪಡಿಸುವುದಕ್ಕಾಗಿ ಅಥವಾ ನಾಚಿಕೆ ಪಡಿಸುವುದಕ್ಕಾಗಿ ಒಂದು ವ್ಯಕ್ತಿಯನ್ನು ಕುರಿತು ನಿಮ್ಮ ಮುಂದೆ ಬಂದು ಹೇಳುತ್ತಾರೆಂದರೆ ಆ ವ್ಯಕ್ತಿಯನ್ನು ದೂರವಿರಿ ಇಲ್ಲದಿದ್ದರೆ ನೀವು ದೇವರ ಕೋಪಕ್ಕೆ ನಾನು ದೇವರ ಕೋಪಕ್ಕೆ ಕಾರಣರಾಗುತ್ತೇನೆ ಕ್ರೀಸ್ತನು ಹಾಗೆ ದೇವರ ವಾಕ್ಯದ ವಿಷಯದಲ್ಲಿಯೂ ಸಹ ಅಷ್ಟೇನೆ ದೇವರ ವಾಕ್ಯ ಒಂದೇ ಯಾರು ದೇವರ ವಾಕ್ಯನು ಸಾರಿದರೂ ಒಂದೇ ಅದನ್ನು ದೇವರ ವಾಕ್ಯವನ್ನು ಸಾರುವವರ ಬಗ್ಗೆ ಆಗಲಿ ದೇವರ ವಾಕ್ಯವನ್ನು ನೀವು ಕೇಳುವಾಗೆ ಆಗಲಿ ಯಾವ ವಾಕ್ಯವನ್ನು ತಾರತಮ್ಯ ಮಾಡಿ ತೀರ್ಪನ್ನು ಕೊಡಬೇಡಿರಿ ದೇವರ ಕೋಪಕ್ಕೆ ನೀವು ಕಾರಣರಾಗುತ್ತೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಆದ್ದರಿಂದ ನಾವು ತುಂಬಾ ಎಚ್ಚರವಾಗಿರಬೇಕು ದೇವರ ಕೋಪ ನಮ್ಮ ಮೇಲೆ ಯಾವಾಗ ಯಾವ ಕ್ಷಣದಲ್ಲಿ ಎರಗುತ್ತದೆ ಎಂದು ನಮಗೆ ಗೊತ್ತಿಲ್ಲ ಆದರೆ ಆ ದೇವರ ಕೋಪಕ್ಕೆ ಕಾರಣ ನಾನು ಮತ್ತು ನೀವು ಆಗುತ್ತೇವೆ ಯಾವಾಗ ಮತ್ತೊಬ್ಬರ ಬಗ್ಗೆ ನಾವು ಕೊರತೆ ಹೇಳುವಾಗ ಒಳ್ಳೆಯವನನ್ನು ಕೆಟ್ಟವನೆಂದು ನಾನು ಮಾಡುವಾಗ ನನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬನನ್ನು ತುಳಿಯುವಾಗ ನಾನು ಗೆಲ್ಲುವುದಕ್ಕಾಗಿ ಇನ್ನೊಬ್ಬನನ್ನು ಇಸುಕುವಾಗ ತಲೆ ಎತ್ತುವವನ ತಲೆಯನ್ನು ನಾನು ನಸುಕುವಾಗ ನಾನು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತೇನೆ ಬರೀ ಅದನ್ನ ಈ ದೇವರ ಕೋಪಾಗ್ನಿ ಎಂಬುದು ಯಾವುದು ಗಂಧಕದ ಮಳೆಯಲ್ಲ ಬೆಂಕಿಯ ಮಳೆಯಲ್ಲ ಇಲ್ಲ ನಿನ್ನ ಜೀವಿತದಲ್ಲಿ ನಿನ್ನ ಮೇಲೆ ಪರಿಣಾಮ ಬೀರುವಂತಹ ಬಾರಗಳು ವೇದನೆಗಳು ದಾರಿದ್ರ್ಯಗಳು ರೋಗಗಳು ಸಮಸ್ಯೆಗಳು ಗೊಂದಲಗಳು ದೇವರ ಕೋಪವಾಗಿ ನಿನ್ನ ಮೇಲೆ ಪರಿಣಮಿಸುತ್ತದೆ ನನ್ನ ಮೇಲೆ ಪರಿಣಮಿಸುತ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದರೆ ಇದನ್ನು ನಾವು ಕ್ರಹಿಸುವುದಿಲ್ಲ ಹೇಳ್ತೇವೆ ಅಯ್ಯೋ ನನಗೆ ಯಾಕಪ್ಪ ಇಷ್ಟುದು ಅಯ್ಯೋ ನನಗೆ ಯಾಕೆ ಈ ರೋಗ ಅಯ್ಯೋ ನನಗೆ ಯಾಕೆ ದರ ಕೆರೆ ಹೇಳ್ತೇವೆ ಆ ಇದು ದೇವರ ಮಹಿಮೆಗಾಗಿ ಬಂದದ್ದು ಖಂಡಿತವಾಗಿ ಅಲ್ಲ ದೇವರ ಮಹಿಮೆಗಾಗಿ ಬರುವಂತಹ ರೋಗಗಳಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣುತ್ತೇವೆ ನನ್ನಿಂದ ಬರುವಂತಹ ರೋಗಗಳೆಲ್ಲವೂ ಹೇಗೆ ಬರುವುದು ಉರುಳಿಲ್ಲದ ಮಾತುಗಳನ್ನು ಆಡುವುದರ ಮೂಲಕವಾಗಿ ಮತ್ತೊಬ್ಬರನ್ನು ಗಳಿಸಿ ಮತ್ತೊಬ್ಬರನ್ನು ಕೆಟ್ಟವನು ಎಂದು ಹೇಳಲು ನಾನು ಮರಳಿಸುವ ನೋಡಿ ಮರಳುತ್ತೇವೆ ನಾವು ಏನು ಮಾಡುತ್ತೇವೆ ಮರಳು ಮಾಡುತ್ತಾರೆ ಕೆಲವರು ಒಬ್ಬನನ್ನು ಕೆಟ್ಟವನಾಗಿಸುವುದಕ್ಕಾಗಿ ಹತ್ತು ಗೋಳಾಡಿ ಮರಳು ಮಾಡುತ್ತಾರೆ ಅಪವಾದಗಳನ್ನು ಹೇಳಿ ಮರಳು ಮಾಡುತ್ತಾರೆ ಇನ್ನೊಬ್ಬರನ್ನ ಜೊತೆಯಲ್ಲಿ ಸಾಕ್ಷಿ ಇಟ್ಟುಕೊಂಡು ಮರಳು ಮಾಡುತ್ತಾರೆ ಪ್ರಿಯರೇ ನಾವು ಆಳವಾಗಿ ಯೋಚಿಸತಕ್ಕಂಥದ್ದು ಅದರಿಂದ ದೇವರ ಕೋಪ ಅಗ್ನಿ ನಮ್ಮ ದಾರಿದ್ರ್ಯ ನಮ್ಮ ರೋಗ ನಮ್ಮ ಸಮಸ್ಯೆ ನಮ್ಮ ಸಾಲ ನಮ್ಮ ಗೊಂದಲ ಸಮಾಧಾನವಿಲ್ಲದ ಜೀವನ ಸಂತೋಷವಿಲ್ಲದ ಜೀವನ ಕಾರಣವಾಗುತ್ತದೆ ಪ್ರಿಯರೇ ಅದರಿಂದ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ಯಾವ ಕಾರಣಕ್ಕೂ ನಮ್ಮ ಮುಂದೆ ಬಂದು ಮತ್ತೊಬ್ಬರನ್ನು ಕುರಿತು ಕೆಟ್ಟದ್ದಾಗಿ ಮಾತನಾಡಿ ಅವರ ಅಸೂಯ ನಿಮಿತ್ತವಾಗಿ ಅವರಲ್ಲಿರುವ ಕೆಟ್ಟ ತರದ ನಿಮಿತ್ತವಾಗಿ ಅವರಲ್ಲಿರುವಂಥ ವೈರಾಗ್ಯದ ನಿಮಿತ್ತವಾಗಿ ನಮ್ಮಲ್ಲಿ ನಿಮ್ಮಲ್ಲಿ ಯಾರು ಬಂದರೂ ಯಾರನ್ನು ಕುರಿತು ಉರುಳಿಲ್ಲದ ಮಾತುಗಳನ್ನು ಆಡುವಾಗ ಅವುಗಳಿಗೆ ಮರಳಾಗಬೇಡಿ ಮರಳಾಗಿ ದೇವರ ಕೋಪಕ್ಕೆ ಗುರಿಯಾಗಬೇಡಿ ಹಾಗೂ ನಿಮ್ಮಲ್ಲಿರುವಂತಹ ದೇವರ ಆತ್ಮವನ್ನು ಕಳೆದುಕೊಳ್ಳಬೇಡಿ ಅದರಿಂದ ಆಲಿಸುವ ಧ್ಯಾನಿಸುವ ನಾವು ಪಾಲಿಸುವ ಪರರಿಗೆ ಈ ವಾಕ್ಯಗಳನ್ನು ಶೇರ್ ಮಾಡುವ ಕುಳಿತು ನಾವು ಚಿಂತಿಸುವ ಇದು ಸರಿಯೇ ಎಂಬ ಪ್ರಶ್ನೆ ಯಾಕಂದರೆ ಇದೆಲ್ಲವೂ ದೇವರ ಕೋಪಕ್ಕೆ ಕಾರಣವಾದವುಗಳು ಇನ್ನು ಎಷ್ಟೋ ವಿಷಯಗಳಿದೆ ದೇವರಕ್ಕೆ ದೇವರ ಕೋಪಕ್ಕೆ ಕಾರಣವಾದ ಎಷ್ಟೋ ಸಂಗತಿಗಳಿದೆ ಆದರೆ ಸಮಯದ ಅಭಾವಗಳು ಮುಂಬರುವ ದಿನಗಳಲ್ಲಿ ದೇವರ ಆ ಸಮಯಗಳನ್ನು ಕೊಡುವುದಾದರೆ ಖಂಡಿತವಾಗಿ ನಾವು ಹಂಚಿಕೊಳ್ಳುವ ನಾವು ಚಿಂತಿಸುವ ಪ್ರೇರೆ ಆಲಿಸಿ ಧ್ಯಾನಿಸಿ ಪ್ರಾರ್ಥಿಸಿ ಹಾಗೂ ಪರರಿಗೆ ಶೇರ್ ಮಾಡಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಮೃತರು Please, sir. May God bless you.